ఏమన్న మీరు హలో హలో ఓకే సార్ ఆస్టర్ ఎల్లరికి నమస్తే 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 గోవా నమస్తే బ్రదర్

ब्रदर्स एंड सिस्टर्स अलविदा चनाकी दिरा प्लीज माता सिस्टर नहीं चनाकी दिरा हम सिस्टर चनाकी दिनी ताऊ यार वो शांतमस्त्रा हम्म हाँ ah, सिस्टर एक ही दिरा बन्नी बनेगे मस्ते ब्रदर्स सुसाधमस्ते नमस्ते ब्रदर्स हम से ब्रदर है कि देने ನಂತರ ಓಕೆ ಸೊ ಎಲ್ಲರಿಗೂ ನಮಸ್ತೆ ಕೃಷ್ಣ ಪ್ರೀತಿ ಸರಸ್ವರಿ ನಾವು ಕೂಟವನ್ನು ಆರಂಭಿಸೋಣ ನಮ್ಮ ಮಧ್ಯದಲ್ಲಿ ಆಹ್ ಎಲ್ಲ ಪ್ರಾರ್ಥನೆ ಮಾಡಿ ಓಕೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಕೊಡೋಣ ಪ್ರೀತಿಯ ಸ್ವರೂಪನಾದ ತಂದೆಯಾದ ದೇವರಿ ತಂದೆಯಾದ ದಿವರೇ ನಿಮ್ಮ ಮಹಾಕೃಪೆಯಿಂದ ಈ ಸಂಜೆ ವೇಳೆ ಒಂದು ಚಿಕ್ಕ ಗುಂಪಾಗಿ ಕೂರ್ಸಿ ಅಂದೈನ್ ಮುಖಾಂತರವಾಗಿ ತಂದೆ ಎಷ್ಟು ದೂರದಲ್ಲಿ ಇದ್ರು ಸಾ ತಂದೆ ನಿಮ್ಮ ಪವಿತ್ರ ಆತನ ಸಹಾಯದಿಂದ ನಮ್ಮ ನೆಲದವ್ರು ಎಲ್ಲೈನ್ ಮುಖಾಂತರ ಒಟ್ಟುಗೂಡಿಸಿ ನಿಮ್ಮ ದಾಸನ ಮುಖಾಂತರ ತಂದೆ ಆದವ್ರೆ ಸತ್ಯ ವಾಕ್ಯವನ್ನು ಕೇಳಿಕೆ ನಮಗೆ ಕೃಪೆ ಕೊಟ್ಟು ನಡೆಸಿದಕ್ಕಾಗಿ ಸಹ ಧನ್ಯವಾದ ತಂದೆ ತಂದೆ ಇನ್ನೂ ಯಾರ ಸಹೋದರ ಸಹೋದರ ಬಂದಿಲ್ಲ ತಂದೆ ಅವರಿಗೆ ಬರ್ಲಿಕ್ಕೆ ಸಹಾಯ ಮಾಡಪ್ಪ ತಂದೆ ತಂದೆ ಆದರೆ ನಿಮ್ಮ ಚಿತ್ರಕ್ಕೆ ವಿರುದ್ಧವಾಗಿ ನಾವು ಇದುವರೆಗೆ ಏನಾದ್ರು ತಪ್ಪು ಮಾಡಿ ನಮ್ಗೆ ಕ್ಷಮಿಸಿ ಮುಂದೆ ನಿಮ್ಮ ಚಿತ್ರ ಅಂತ ಸಹಾಯ ಮಾಡು ತಂದೆ ತಂದೆ ಮತ್ತು ಇವತ್ತಿನ ವಾಕ್ಯವನ್ನು ತಿಳಿಸುವಂತಹ ಸಹೋದರಗೋಸ್ಕರ ಅವ್ರ ಕುಟುಂಬಕ್ಕೋಸ್ಕರ ಬೇಡ್ಕೊಂಡು ತಂದೆ ತಂದೆಯಾದ ದೇವ್ರೆ ನಿಮ್ಮ ಮಹಾ ಕೃಪೆಯಿಂದ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಕೊಟ್ಟು ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ಸತ್ಯ ವಾಕ್ಯವನ್ನು ತಿಳಿಸ್ಲಿಕ್ಕೆ ಆದರೆ ಇದುವರೆಗೆ ಕೃತಿ ಕುರಿ ನಡೆಸಿದ ಹಾಗೆ ತಂದೆ ಮುಂದೆ ಸಹ ತಂದೆ ನಿಮ್ಮ ಚೈತನ್ಯ ನೀಡಲಿಕ್ಕೆ ಸಹಾಯ ಮಾಡು ಇವತ್ತು ನಿಮ್ಮ ಸಹಾಯದಿಂದ ಪವಿತ್ರ ಆತ್ಮ ಸಹಾಯದಿಂದ ನಮ್ಮೆಲ್ಲರಿಗೂ ನಿಮ್ಮ ವಾಕ್ಯವನ್ನು ತಂದೆ ಆದರೆ ತಿಳಿಸುವ ಹಾಗೆ ನಮ್ಮ ಸಹಾಯ ಅವ್ರಿಗೆ ಸಹಾಯ ಮಾಡಪ್ಪ ತಂದೆ ಆ ವಾಕ್ಯವನ್ನು ತಂದೆ ಆದರೆ ನಾವೆಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ನಡೆದು ನಮ್ಮ ಜೀವನ ಮರಣದ ಪರ್ಯಂತ ನಾವೆಲ್ಲರೂ ನಂಬಿಗಸ್ತರಾಗಿ ಜೀವಿಸಿ ನಮ್ಮ ಓಟ ಓಡಿ ಮುಗಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಕೃಪೆ ಕೊಟ್ಟು ನೋಡ್ಸಪ್ಪ ತಂದೆ ತಂದೆ ನಿಮ್ಮ ಕೃಪೆ ನಿಮ್ಮ ಸಹಾಯಿದರೆ ನಾವ್ ಏನ್ ಮಾಡಿ ಸಾಧ್ಯ ಇಲ್ಲಪ್ಪ ತಂದೆ ಆದ್ರೆ ತಂದೆ ಆದರೆ ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯಶು ಕ್ರಿಸ್ತ ನಾಮದಲ್ಲಿ ಬೀಳ್ತೇನೆ ನಮ್ಮ ಜೀವನ ಪರಲೋಕ ತಂದೆ ಆಮೇಲೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನ ಧ್ಯಾನ ಮಾಡುವಂತ ಒಂದು ಅವಕಾಶವನ್ನ ಕೃಪೆಯನ್ನ ತಂದೆ ದೇವರು ನಮಗೆ ದಯಪಡಿಸಿದ್ದಾರೆ ಹೆಚ್ಚಿನದಾಗಿ ನಾವು ನೋಡ್ತಿರುವಂತಹ ಒಂದು ಪಾಠ ಈ ಬೇರೆದವರಿಗೆ ಬರದಂತಹ ಆ ಪತ್ರಿಕೆಯಲ್ಲಿ ಹನ್ನೆರಡನೇ ಅಧ್ಯಾಯವನ್ನ ನಾವು ನೋಡ್ತಾ ಇದ್ವಿ ಸೊ ಟ್ವೆಲ್ ಚಾಪ್ಟರ್ ಡೇ ಲಾಸ್ಟ್ ನಾವು ಯಾವ ಒಂದು ಪಾಠವನ್ನ ನೋಡಿದಿವಿ ಕೊನೆಯದಾಗಿ ಯಾವ ಒಂದು ಅಧ್ಯಾಯದಲ್ಲಿ ಯಾವ ವಾಕ್ಯ ನಿಲ್ಲಿಸಿದ್ದೀವಿ ಹನ್ನೆರಡು ನಾಲ್ಕು ಹೆಬ್ರಿಯ ಹನ್ನೆರಡು ನಾಲ್ಕು ಬ್ರದರ್ ಪಾಪಕ್ಕೆ ಇನ್ನು ವಿರುದ್ಧವಾಗಿ ಓಡಾಡ್ತಿರಲಿ ಸರಿ ಹಾಗೆ ಆ ಇವತ್ತು ಮುಂದುವರಿತಾ ಕಂಟಿನ್ಯೂ ಪಾಠ ನೋಡೋಣ

ಅದರಲ್ಲಿ ಪ್ರಾಣದ ಅಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ ಮಕ್ಕಳಿಗೆ ಹೇಳಿದಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತಿ ಬಿಟ್ಟಿರೋ ಏನೆಂದರೆ ಮಗನೇ ಕರ್ತನ ಶಿಕ್ಷೆ ಸಾಕಬ್ರದ್ಯ ಮಗನೇ ಕರ್ತನ ಶಿಕ್ಷೆಯನ್ನು ಸಾಸ್ತಾರ ಮಾಡಬೇಡ ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ ಪ್ರೀತಿಯ ಸೌರ ಸೌರ್ಯ ರೇ ಸೊ ಇವತ್ತಿನ ವಾಕ್ಯ ತುಂಬಾ ತುಂಬಾ ವಿಶೇಷವಾದದ್ದು ಯಾಕಂದ್ರೆ ತುಂಬಾ ಬಾರಿ ಕೇಳಿದ್ರು ಕೂಡ ನಮ್ಮ ಪ್ರತಿಯೊಬ್ಬ ದೇವರ ಮಕ್ಕಳು ನೂತನ ಸೃಷ್ಟಿಯಾಗಿ ಕರೆಯಲ್ಪಟ್ಟವರ ಒಂದು ಪಾಲಿಗೆ ಈ ಒಂದು ವಾಕ್ಯ ತುಂಬಾನೇ ವಿಶೇಷವಾದದ್ದು ಇಬ್ರೇ ದೇವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಇರುವಂತಹ ಈ ಮಾತು ಮಕ್ಕಳಿಗೆ ಹೇಳುವಂತೆ ನಿಮಗೆ ಕೇಳಿದ ಎಚ್ಚರಿಕೆಯ ಮಾತನ್ನು ಮರೆತಿ ಬಿಟ್ಟಿದ್ದೀರೋ ನೋಡ್ರಿ ಇಲ್ಲಿ ಈ ಮಾತನ್ನ ಸ್ವಲ್ಪ ಗಮನ ಬಿಟ್ಟು ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ಮಕ್ಕಳ ಮೇಲೆ ತುಂಬಾ ಒಂದು ಅಧಿಕಾರ ಇಲ್ಲ ಅವ್ರ ಮೇಲೆ ಅಹ್ ಏನಂತ ಹೇಳ್ಬೋದು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಯಾರಿಗೆ ತುಂಬಾ ಇರುತ್ತೆ ಅಂದ್ರೆ ಹೆತ್ತವರಿಗಿರುತ್ತೆ ತಂದೆ ತಾಯಿ ಇರುತ್ತೆ ಮೊದಲನೇ ಒಂದು ಸ್ಥಾನ ಅದನ್ ಬಿಟ್ರೆ ಬೇರೆ ಯಾರಿಗಿರುತ್ತೆ ಆ ಒಂದು ಸ್ಥಾನ ಮಕ್ಕಳ ಮೇಲೆ ಅಂತ ನೋಡ್ಬೇಕಾದ್ರೆ ಯಾರು ಈ ತಂದೆ ತಾಯಿಗಳ ರೀತಿಯಲ್ಲಿ ಅವ್ರನ್ನ ಪ್ರೀತಿ ಮಾಡ್ತಾರ ಅವ್ರಿಗಿರುತ್ತೆ ಯಾರು ಮಕ್ಕಳನ್ನ ತಂದೆ ತಾಯಿ ರೀತಿಯಲ್ಲೇ ಪ್ರೀತಿ ಮಾಡ್ತಾರ ನಾನು ಹೇಳೋದು ನಿಮ್ಗೆ ಹೇಗ್ ನೀವು ಅರ್ಥ ಮಾಡ್ಕೊಳ್ತೀರೋ ಗೊತ್ತಿಲ್ಲ ಪ್ರೀತಿಗೆ ಸಂಬಂಧಗಳು ಬೇಕಾಗಿಲ್ಲ ಅದನ್ನ ನಾವು ಯಾರು ಬೇಕಾದ್ರು ತೋರ್ಸ್ಬಹುದು ನಾನು ಒಬ್ಬನ ಮಗನ್ ತರ ನಾವು ಪ್ರೀತಿ ಮಾಡಬಹುದು ಅಲ್ವಾ ನಮ್ಮ ಸಹೋದರನ ಪ್ರೀತಿನ ಮಾಡ್ಬೋದು ಅಂದ್ರೆ ಪ್ರೀತಿ ಅನ್ನೋದು ಏನಪ್ಪಾ ಅಂದ್ರೆ ಅದು ಬಾಂಧವ್ಯಗಳಿಗೆ ಸಂಬಂಧಗಳಿಗೆ ಹೊರತುಪಡಿಸಿದಾಗಿದೆ ವಿಶೇಷವಾಗಿ ದೇವರ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂತ ಪ್ರೀತಿ ಯಾವುದಕ್ಕೂ ಲೋಕದ ಪ್ರೀತಿಗೂ ದೇವರ ಮಕ್ಕಳ ಪ್ರೀತಿಗೂ ಸಂಬಂಧನೇ ಇಲ್ಲ ದೇವರ ಮಕ್ಕಳು ಒಬ್ಬರ ಮೇಲೆ ಒಬ್ರು ತೋರ್ಸುವಂತ ಪ್ರೀತಿ ಕೆಲವೊಂದು ಸಮಯದಲ್ಲಿ ಹೇಗಿರುತ್ತೆ ಅಂದ್ರೆ ಕೆಲವರು ಆಗ್ತಾನೆ ಸತ್ಯದಲ್ಲಿ ಬೆಳೀತಾ ಇರ್ತಾರೆ ಅವನೊಬ್ರು ನೋಡ್ದಂತ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ನಿಜವಾದ ಪ್ರೀತಿನ ಅವ್ರ ಮೇಲೆ ಹೋಗಿ ಒಬ್ಬ ಸಗೋದನ ರೀತಿ ಒಬ್ಬ ಅಣ್ಣನ ರೀತಿಯಲ್ಲಿ ಅವ್ರನ್ನ ನಡೆಸೋದುಂಟು ವಯಸ್ಸಿನಲ್ಲಿ ಚಿಕ್ಕವರು ದೊಡ್ಡವರಾಗಿದ್ರು ಇವರು ಸತ್ಯದಲ್ಲಿ ತುಂಬಾ ಬೆಳೆದಿಂದ ಅವರು ಅವ್ರ ಮೇಲೆ ತುಂಬಾ ಕೇರ್ ಇಟ್ಟು ತುಂಬಾ ಬಿಟ್ಟು ತುಂಬಾ ಅವ್ರ ಮೇಲೆ ಗಮನ ಬಿಟ್ಟು ನಡೆಸುವಂತ ಉಂಟು ಇಲ್ಲವೇ ಒಂದು ತಂದೆ ರೀತಿಯಲ್ಲಿ ನಡೆಸೋದುಂಟು ಒಂದು ತಾಯಿಯ ರೀತಿಯಲ್ಲಿ ನಡ್ಕೊಳ್ಳೋದುಂಟು ಇದೆಲ್ಲ ಸತ್ಯದಲ್ಲಿ ನಾವು ತುಂಬಾ ಉದಾಹರಣೆಗಳನ್ನ ನೋಡ್ತೀವಿ ಕೋಸ್ಟಲ್ಪಾಳು ಮಾತಾಡ್ಬೇಕಾದ್ರೆ ಅನೇಕರನ್ನ ತನ್ನ ತಾಯಿಯಾಗಿ ಕಲಿತಾರೆ ಆ ಕೋಸ್ಟಲ್ಪಾಳು ಹೊಸ ಪಾಲಲ್ಲಿ ಈ ವ್ಯಕ್ತಿತ್ವಗಳಿಗೆ ಕೊಡುವಂತ ಗೌರವಗಳನ್ನ ನಾವು ಕಲಿಬೇಕು ಒಳ್ಳೆ ವಿಷಯಗಳನ್ನ ಹೇಳ್ಕೊಡ್ತಾರೆ ಹಿರಿಯರು ನಿಮಗಿಂತ ನಿಮಗೆ ಸರಿಸಮರಾದರು ನಾ ಸಹೋದರಂತೆ ನಿಮಗಿಂತ ದೊಡ್ಡವ್ರನ್ನ ತಂದೆಗಳಂತೆ ತಾಯಿಯಂತೆ ಭಾವಿಸ್ರಿ ಬಿಸ್ಲೀತ್ಯ ಸೌರ ಸೌರ ಸ್ವಲ್ಪ ದೇವರ ಮಕ್ಕಳ ಒಂದು ಜೀವಿತನ ತಗೊಂಡಾಗ ತುಂಬಾ ವಿಭಿನ್ನವಾಗಿದೆ ಯಾಕೆ ಅಂದ್ರೆ ಹೊರಗಿನ ಒಂದು ವಾತಾವರಣದಲ್ಲಿ ರಿಲೇಶನ್ ಸಂಬಂಧ ಅಂತ ಬಂದಾಗ ಅದ್ರದೇ ಆದಂತ ಒಂದು ಕಟ್ಟುಪಾಡುಗಳಲ್ಲಿ ಅದ್ರದೇ ಆದಂತ ಒಂದು ಏನಂತಾರೆ ಒಂದು ಇತಿಮಿತಿಗಳಲ್ಲಿ ಜನ ಏನ್ ಮಾಡ್ತಾರೆ ಅದನ್ನ ಬಳಕೆ ಮಾಡ್ತಾರೆ ಅಮ್ಮ ಅಪ್ಪ ಅಜ್ಜಿ ತಾತ ಆ ಅಣ್ಣ ತಮ್ಮ ಆ ಅಕ್ಕ ತಂಗಿ ಭಾವ ಅತಿಯೇ ಅತ್ತೆ ಮಾವ ಈ ರೀತಿಯಾದಂತ ರಿಲೇಶನ್ ರಿಲೇಷನ್ ಏನಾಗ್ತಾ ಹೋಗ್ತಾರೆ ಮತ್ತೆ ದೇವ್ರ ಮಕ್ಕಳಲ್ಲಿ ಕಾಣ್ ಮುಖ್ಯವಾಗಿ ಒಂದು ಸಹೋದರಿ ಇರ್ತಾರೆ ಇಲ್ಲ ನಮ್ಗಿಂತ ದೊಡ್ಡವರಾದ್ರೆ ತಂದೆ ಆಗಿರ್ತಾರೆ ದೊಡ್ಡವರಾಗಿ ತಾಯಿ ಆಗಿರ್ತಾರೆ ಇಲ್ಲ ಸಹೋದರಿ ಆಗಿರ್ತಾರೆ ಇಷ್ಟೇ ಅಷ್ಟೇ ಅಲ್ವಾ ದೇವರ ಕುಟುಂಬದಲ್ಲಿ ಇರೋದು ನಮಗೊಬ್ಬರು ತಂದೆ ಇದಾರೆ ನಮಗೊಬ್ಬ ಹಿರಿಯ ಸಹೋದರನ ಇದ್ದಾರೆ ಅಷ್ಟೇ ಬೇ ಫ್ಯಾಮಿಲಿ ಇರೋದು ಇದೇ ಕುಟುಂಬ ಅಲ್ವಾ ನೋಡ್ರಿ ಇಲ್ಲಿ ಅಪೋಸ್ ಸ್ವಲ್ಪ ಮಾತಾಡ್ಬೇಕಾದ್ರೆ ಒಂದ್ ಮಾತ್ರ ಹೇಳ್ತಾರೆ ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆ ಮಾತನ್ನು ಮರೆತು ಬಿಟ್ಟಿದ್ದೀರೋ ಮಕ್ಕಳಿಗೆ ಹೇಳುವಂತ ಒಂದು ಎಚ್ಚರಿಕೆ ಮಾತು ಪ್ರತಿಯೊಂದು ತಂದೆ ತಾಯಿಯಂದ್ರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಒಂದು ಕರ್ತವ್ಯ ಒಂದು ಜವಾಬ್ದಾರಿ ಇದೆ ಎಲ್ಲಾ ತಂದೆ ತಾಯಿಯಂದ್ರೂ ಮಕ್ಕಳಿಗೆ ಒಳ್ಳೆ ರೀತಿ ಬುದ್ಧಿವಾದ ಹೇಳ್ತಾರೆ ಅಂದ್ರೆ ಖಂಡಿತಾ ಇರಲ್ಲ ಯಾಕಂದ್ರೆ ಅವ್ರವ್ರು ಕಲ್ತಿರೋ ಪ್ರಕಾರ ಹೇಳ್ತಾರೆ ಅಲ್ವಾ ಕೆಲವ್ರು ಏನ್ ಮಾಡಲ್ಲ ಮಕ್ಕಳಿಗೆ ಸ್ಮೋಕ್ ಮಾಡೋ ಕಲಿಸ್ಕೊಡ್ತಾರೆ ಧೂಮಪಾನ ಮಾಡೋದು ಕಳಿಸ್ಕೊಡ್ತಾರೆ ಕೊಡ್ತಾರೆ ಮದ್ಯಪಾನ ಮಾಡೋದ್ ಕಳಿಸ್ಕೊಡ್ತಾರೆ ಮಕ್ಕಳು ಪ್ಯಾರೆಂಟ್ಸ್ ಇಂದ ಕಲಿತಾರೆ ಪ್ರಪಂಚದಲ್ಲಿ ಮಾತಾಡ್ತಾ ಇದ್ದೀನಿ ದೇವ್ರ ಮಕ್ಕಳೆಲ್ಲ ಆ ರೀತಿ ಯಾರು ಇಲ್ಲ ಬಿಡ್ರಿ ಕೆಲವೊಂದು ಕೆಟ್ಟ ಅಭ್ಯಾಸಗಳು ಕೆಟ್ಟ ಚಟಗಳು ನಮಗೆ ಪ್ಯಾರೆಂಟ್ಸ್ ಇಂದನೆ ಬಂದಿರುತ್ತೆ ನಾವು ಅದನ್ನ ನೋಡಿ ಕಲ್ತಿರ್ತೀವಿ ಆದ್ರೆ ಅವ್ರು ಯಾವತ್ತೂ ಕೂಡ ನಮ್ಮನ್ನ ಮಾಡ್ಬೇಕಂತ ಹೇಳಿರಲ್ಲ ನಂತರ ನೀನ್ ಕುಡಿಬೇಡ ಅಂದಿರ್ತಾರೆ ನಂತರ ನೀನು ಡ್ರಿಂಕ್ಸ್ ಮಾಡ್ಬೇಡ ನಂತರ ನೀನು ಮಾತಾಡ್ಬೇಡ ನನ್ನತ್ರ ಇರುವಂತ ಕೆಟ್ಟ ಗುಣಿನಲ್ಲಿ ಬರಬಾರ್ದು ಅಂತಾನೆ ಅವ್ರು ಪ್ರಯತ್ನ ಮಾಡ್ತಾರೆ ಬಟ್ ಮಕ್ಕಳು ಏನು ಕಲಿತಾರೆ ಮಕ್ಕಳು ನಾವು ಹೇಳ್ತೀವಿ

ಮಕ್ಕಳಿಗೋಸ್ಕರ ತುಂಬಾ ಪ್ರಯಾಸ ಕೊಟ್ಟವರು ಹಲವಾರು ಬಾರಿ ಮಾತಾಡ್ಬೇಕಾರೆ ಆ ಅಂದ್ರೆ ಪಿಸ್ತಲ್ ನಾನು ನಿಮ್ಮನ್ನ ಪಡೆದಿದ್ದೇನೆ ಹೆತ್ತಿದ್ದೇನೆ ಅಂತ ಹೇಳ್ತಾರೆ ಅಂದ್ರೆ ಆ ಮಕ್ಕಳನ್ನ ಇರುವಂತ ಒಂದು ಕಷ್ಟ ತಾಯಿಗೆ ಸೀಮಿತವಾಗಿರುತ್ತೆ ಆ ತಾಯಿ ಪಡುವಂತ ಕಷ್ಟವನ್ನ ಇನ್ನೊಂದು ತಾಯಿ ಮಾತ್ರ ಅರ್ಥ ಮಾಡ್ಕೊಳಕ್ ಆಗುತ್ತೆ ಹೊರತು ಬೇರೆ ಯಾರಿಗೂ ಅರ್ಥ ಮಾಡ್ಕೊಳಕ್ ಆಗಲ್ಲ ಆ ಪೇನ್ ಎಷ್ಟಿರುತ್ತೆ ಅಂದ್ರೆ ಅಷ್ಟು ಇರುತ್ತೆ ಕ್ರಿಸ್ತನಲ್ಲಿ ಒಂದು ದೇವ್ರ ಮಗುನ ಕರ್ಕೊಂಬರೋದಂದ್ರೆ ಅಷ್ಟೇನು ಈಗ ಸುಲಭ ಅಲ್ಲ ಕ್ರಿಸ್ತನಲ್ಲಿ ಪ್ರೀತಿಯ ಸರವಸ್ವರ ಇವ್ರಿಗೋಸ್ಕರ ಸುವಾರ್ಥ ಹೇಳಿ ಅವ್ರಿಗೋಸ್ಕರ ಪ್ರಯಾಸ ಪಟ್ಟು ಹಗಲು ರಾತ್ರಿ ಕೆಲವೊಂದು ಟೈಮ್ ನಿದ್ದೆ ಗೆಟ್ಟು ಅವ್ರ ಸತ್ಯಲ್ ಅದಕ್ಕೆ ನಾವು ಪ್ರಯಾಸ ಪಟ್ಟು ಎಲ್ಲೋ ತಪ್ಪು ಮಾಡ್ಬಿಟ್ರೆ ಅವ್ರು ಎಲ್ಲಿ ತಪ್ಪಾಗ್ಬಿಡ್ತಾರಂತ ಭಯದಲ್ಲಿ ಅವ್ರಿಗೋಸ್ಕರ ಓಡಾಡಿ ಅವ್ರಿಗೋಸ್ಕರ ಅವರನ್ನ ನೋಡಿ ಯಾವಾಗಲೂ ಅವ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಸತ್ಯದಲ್ಲಿ ಒಬ್ಬನ ಕರ್ಕೊಂಡ್ಬಂದು ಒಬ್ಬನ ನಿಲ್ಸ್ಕೊಂಡು ಸತ್ಯದಲ್ಲಿ ಮುಂದುವರಿಯಕ್ಕೆ ನಾವು ಆ ಏನಂತಾರೆ ಮಕ್ಕಳು ಈಗ ತನ ಬೆಳೆದು ಆ ಒಂದು ಕಾಲಿಟ್ಟು ಹಬ್ಬಗಳಲ್ಲಿ ನಡೀತಾರೆ ನೋಡಿ ಆ ನಡೀತಿರುವಂತಹ ಆ ಒಂದು ಸ್ಥಾನಕ್ಕೆ ಮಕ್ಕಳನ್ನ ದೇವರ ಮಕ್ಕಳನ್ನ ಸತ್ಯದಲ್ಲಿ ಕರ್ಕೊಂಬಂದು ನಿಲ್ಸ್ಬೇಕು ಅಂದ್ರೆ ತಾನೇ ನಡೆಯುವ ರೀತಿಯಲ್ಲಿ ತಾನೇ ನಾನು ನಿನ್ಗೆ ಸತ್ಯ ಇಲ್ದಾದ್ರು ನೀನೇ ಸತ್ಯವನ್ನ ಹುಡ್ಕೊಂಡು ಕಲಿತೀಯ ನೋಡು ಅನ್ನುವಂತ ಮಟ್ಟಿಗೆ ಕಳ್ಸೋದು ಅಷ್ಟೇನ್ ಸುಲಭವಾದ ವಿಷಯ ಅಲ್ಲ ತುಂಬಾ ಕಷ್ಟ ಆ ಕಷ್ಟ ಪಟ್ಟವರಿಗೆ ಗೊತ್ತಿರುತ್ತೆ ಆ ಕಷ್ಟ ಏನಂತ ನಿಜವಾಗ್ಲೂ ದೇವ್ರ ಮಕ್ಳಿಗೋಸ್ಕರ ನಾವು ಈ ರೀತಿ ಪ್ರಯಾಸ ಪಟ್ಟು ಒಬ್ಬನ ಕರ್ಕೊಂಬಂದು ಏನೋ ನಮ್ ಕಣ್ಮುಂದೇನೆ ತಪ್ಪು ದಾರಿಲಿ ಹೋಗ್ಬೇಕಾದ್ರೆ ಅದ್ರಲ್ಲಾಗುವಂತ ಅಂತ ನೋವಿದೆಯಲ್ಲ ಆ ಸ್ಪಿರಿಚುವಲ್ ಪೇನ್ ಅದು ತುಂಬಾನೇ ಕಷ್ಟ ಕ್ರಿಸ್ತಲ್ನ ಪೀತಿಯ ಹೆಸರು ಹೊಸ ಟ್ರೈ ಮಾಡಿ ನೋಡ್ರಿ ಯಾವತ್ತಾದ್ರೂ ನೀವು ಪ್ರಯಾಸ ಪಟ್ಟು ಸತ್ಯ ಹೇಳಿ ಒಬ್ಬನ ಕರ್ಕೊಂಡ್ ಬಂದು ಅವ್ರು ನಿಮ್ಮನ್ನ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದ ನೀ ತುಂಬಾ ಅವ್ರನ್ನ ಪ್ರೀತಿ ಮಾಡಿ ಸತ್ಯದಲ್ಲಿ ನಮ್ಗೆ ಒಬ್ರು ಸಿಕ್ಬಿಟ್ರಲ್ಲ ದೇವ್ರನ್ನ ಹುಡ್ಕೋರ್ ಸಿಕ್ಬಿಟ್ರಲ್ಲ ಸತ್ಯನ ಅರ್ಥ ದೇವ್ರಿಗೋಸ್ಕರ ದೀಕ್ಷ ಸ್ನಾನ ಮಾಡು ದೇವ್ರನ್ನಲ್ಲಿ ಒಡಂಬಡಿಕೆ ಮಾಡ್ಕೊಂಡ್ ಪಾ ಏನ್ ದೇವ್ರೆ ಸಂತೋಷವಾದಂತ ವಿಷಯ ನಮ್ಗೊಂದು ಸಹೋದ್ರ ಸಿಕ್ಕಿದಾರೆ ಅಂತ ಸಂತೋಷದಲ್ಲಿ ಇರ್ಬೇಕಾದ್ರೆ ಯಾರೋ ಬಂದು ಅವ್ರಿಗೆ ಏನೋ ಒಂದ್ ಮಾತು ಹೇಳಿ ಅವ್ರಿಂದ ದಿಕ್ಕನ ಡೈವರ್ಟ್ ಮಾಡಿ ದೇವ್ರನ್ನ ಬಿಟ್ಟು ಹೋಗುವಂತ ಒಂದ್ ಕೆಲಸ ಮಾಡ್ಬೇಕಾದ್ರೆ ಅಲ್ಲೊಂದ್ ಪೇನ್ ಇದೆ ನೋಡಿ ಹ್ಮ್ ಅದು ಅನುಭವಿಸೋರಿಗೆ ಗೊತ್ತು ಅಲ್ವಾ ಆ ಪ್ರೀತಿಯ ಆ ನೋವು ಅಷ್ಟು ಕಷ್ಟವಾಗಿರುತ್ತೆ ಕ್ರಿಸ್ತನ ಪ್ರೀತಿ ಸೌರ ಸೌರೀರೇ ಇಲ್ಲಿ ಅಪೋಸ್ ಪಾಲ್ ಕೂಡ ಬೇರೆ ಬಾಯಿ ಮಾತೇಲಿ ಹೇಳ್ಬೇಕಂತ ಒಂದು ವಿಚಾರಗಳನ್ನ ಮಾತಾಡ್ತಾ ಇಲ್ಲ ಹೃದಯ ಹೃದಯದ ಆಳದಿಂದ ಮಾತಾಡ್ತಾ ಇದ್ದಾರೆ ನನ್ ಮಕ್ಳ ಹತ್ರ ನಿಮ್ ಬುದ್ಧಿಮಾದ ಹೇಳಿದ್ದೆ ಆದ್ರೆ ಯಾಕೆ ಮಾಡತ್ ಬಿಟ್ಟಿದೀರಾ ನಾನೇನು ಎಚ್ಚರಿಕೆ ಮಾತ್ರ ಹೇಳ್ತಾ ಇದ್ದೀನಿ ಯಾಕೆ ನೀವು ಕೇರ್ ಮಾಡಿಲ್ಲ ಆಗ್ಲೇ ನಾನು ಅದನ್ನೇ ನಿಮ್ಗೆ ಹೇಳ್ತಿದ್ದೆ ನಿಜವಾಗ್ಲೂ ಮಕ್ಕಳ ಮೇಲೆ ಆಸಕ್ತಿ ಇರೋರು ಅವರು ಬರೀ ಬಾಯಿ ಮಾತಲ್ಲಿ ಮಾತ್ರ ತಮ್ಮ ಗುಣಗಳಲ್ಲೂ ಕೂಡ ವ್ಯತ್ಯಾಸವನ್ನ ತೋರಿಸ್ತಾರೆ ಅಲ್ವಾ ನೋಡಿ ದೇವ್ರ ಮಕ್ಕಳಿಗೋಸ್ಕರ ಇದು ನಿಜ ಕ್ರಿಸ್ತನ ಪ್ರೀತಿಯ ಸೋರಿ ನೀವು ಕೂಡ ಅಷ್ಟೇ ದೇವ್ರ ಮಕ್ಕಳನ್ನ ಯಾರಾದ್ರೂ ತುಂಬಾ ಪ್ರೀತಿ ಮಾಡಿ ದೈವಿಕ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಕ್ರಿಸ್ತನ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ಪ್ರೀತಿನ ಅವ್ರ ಮೇಲೆ ತೋರಿಸ್ಬಿಡ್ರಿ ಏನಾಗುತ್ತೆ ಅಂದ್ರೆ ಅವ್ರಿಗೋಸ್ಕರ ನಿಮ್ಮನ್ನ ಸಂಪೂರ್ಣ ಬದಲಾವಣೆ ಮಾಡ್ಕೊಳ್ತೀರಾ ನೀವು ಚೇಂಜ್ ಮಾಡ್ಕೊಳ್ತೀರಾ ನೀವು ಯಾಕೆ ಗೊತ್ತಾ ಪ್ರೀತಿನೇ ಹಾಗೆ ನಿಜವಾದ ಪ್ರೀತಿನೇ ಅದೇ ಅಂದ್ರೆ ಒಬ್ಬರನ್ನ ನಾವು ನಿಜವಾಗ್ಲೂ ಕ್ರಿಸ್ತನ್ ಪ್ರೀತಿ ಮಾಡಿದ್ರೆ ಅವ್ರಿಗೋಸ್ಕರ ನಾವು ಯಾವ್ದೇ ತ್ಯಾಗ ಮಾಡೋಕೆ ಸಿದ್ಧವಾಗಿರ್ತೀವಿ ಕ್ರಿಸ್ತನ್ ಪ್ರೀತಿ ಅಪೋಸ್ಟಲ್ ಪಾಲ್ ಇಂತ ಭಾವನೆಯಲ್ಲಿ ಇದ್ದವರು ಅವರ ಒಂದು ಹೃದಯ ಈ ರೀತಿ ಇತ್ತು ಅವ್ರು ಮಾತಾಡ್ಬೇಕಾದ್ರೆ ಕೆಲವೊಂದು ವಿಷಯ ಹೇಳ್ತಾರೆ ಹೇಗಾದ್ರೂ ಕ್ರಿಸ್ತನ್ ಕೆಲವ್ರನ್ನ ತರ್ಬೇಕಂದ್ಬಿಟ್ಟು ನಾನು ಯಹೂದಿನಿಗೆ ಯಹುದ್ದಿನ ಆಗ್ಯೂ ಅನ್ಯ ಜನಗಳಿಗೆ ಅನ್ಯ ಜನಗಳಾದ್ರು ನಾನು ಚೇಂಜ್ ಆಗ್ಬಿಟ್ಟೆ ಅಂತ ಹೇಳ್ತಾರೆ ಅವ್ರ ತರ ಆಗ್ಬಿಟ್ಟೆ ನಾನು ಕಷ್ಟ ಇದೆಯಲ್ವಾ ನಮ್ಮ ಗುಣಗಳನ್ನ ಬದಲಾಯಿಸಿಕೊಂಡು ದಾರಿ ಸತ್ತಿದ್ದೆ ಅವ್ರ ತರಡ ನಾವು ಬದಲಾವಣೆ ಆಗೋದು ತುಂಬಾ ಕಷ್ಟ ಇದೆಯಲ್ಲ ಇದೆಲ್ಲ ಪ್ರಾಕ್ಟಿಕಲ್ ಅಲ್ಲಿ ಹೇಳಿದ್ರೆ ತುಂಬಾ ವಿಸ್ತಾರವಾದಂತ ಅರ್ಥವನ್ನು ಹೊಂದಿರುತ್ತೆ ನಮ್ಮ ನಡತೆಯ ಜೀವನದಲ್ಲಿ ಮಾತಾಡ್ಬೇಕಾದ್ರೆ ತುಂಬಾ ಆಳವಾದ ಅರ್ಥವನ್ನು ಹೊಂದಿರುತ್ತೆ ಆ ರೀತಿ ಕಷ್ಟಪಟ್ಟು ಬಂದಿರುವಂತ ಒಂದು ವಿಷಯಗಳನ್ನ ತಗೊಂಡಾಗ ಇಲ್ಲಿ ಈ ಜನರು ವಿಶೇಷವಾಗಿ ಹಿರಿಯರು ಅನೇಕ ಬುದ್ಧಿವಾದಗಳನ್ನ ಅವರು ಮರತ್ಪುಟ್ರು ಎಚ್ಚರಿಕೆಯ ಮಾತನ್ನ ಮರತ್ಪುಟ್ರು ಅವಾಗ ಏನಾಗುತ್ತೆ ಈಗ ಒಂದು ಪೇರೆಂಟ್ಸ್ ಒಂದು ತಂದೆ ಒಂದು ಮಗುಗೆ ಅಪಾಯ ಬರುತ್ತೆ ಅನ್ನೋಂತ ವಿಷವನ್ನ ಮುಂಚಿತವಾಗಿ ಗೊತ್ತಿಳಿದು ಒಂದು ತಂದೆಗೆ ಅದ ಅದರ ಅನುಭವ ಇರುತ್ತೆ ಅವರಿಗೆ ಅದರ ಎಕ್ಸ್ಪೀರಿಯನ್ಸ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ಯಾಕಂದ್ರೆ ಆ ದಾರಿಯಲ್ಲಿ ದಾಟಿ ಬಂದಿರ್ತಾರೆ ನಾನಾ ತರದ ಕಷ್ಟಗಳನ್ನ ಪಟ್ಟು ಒಂದು ಯವ್ವಣಸ್ತನಾಗಿ ಒಂದು ಮಗುವನ್ನ ಹೆತ್ತು ಬೆಳೆಸುವಂತ ತಂದೆ ಸ್ಥಾನದಲ್ಲಿ ಇರುವಂತ ತಂದೆಗೆ ನಿಜವಾಗ್ಲೂ ಅವ್ರ ನೀತಿಯ ಮಾರ್ಗದಲ್ಲಿ ನಡೆದಿದ್ದೇ ಆದ್ರೆ ಮುಂದೆ ಬರುವಂತ ಅಪಾಯದ ಸುಲಿಬು ಅವ್ರಿಗೆ ಗೊತ್ತಾಗಿರ್ಲಿ ಮಕ್ಕಳು ಕೂಡ ಎಚ್ಚರಿಕೆನ ಅವ್ರು ಕೊಟ್ಟೆ ಕೊಡ್ತಾರೆ ನೋಡ್ರಿ ಈ ರೀತಿ ಮಾಡ್ಬೇಡಿ ಈ ಕಡೆ ಹೋಗ್ಬೇಡಿ ಇಂತ ಗುಣಗಳನ್ನ ಬೆಳೆಸ್ಕೊಬೇಡ್ರಿ ಇಂಥ ಒಂದು ತಪ್ಪು ಕೆಲಸಗಳನ್ನ ಯಾವತ್ತೂ ಮಾಡ್ಬೇಡ್ರಿ ಎಚ್ಚರಿಕೆನ ಕೊಡ್ತಾರೆ ಕೇಳ್ಬಿಡ್ತಾರ ನಮ್ಮಕ್ಳು ಕೇಳಲ್ಲ ಅಂತ ಹೇಳಕ್ಕಿಂತ ಹೆಚ್ಚಾಗಿ ನಾವೇ ಕೇಳಿಲ್ಲ ಅದೇ ನಿಜ ನಾವು ಸುಲಭ ಹೇಳ್ಬಿಡೋ ನಮ್ಮಕ್ಳೇ ಕೇಳಲ್ಲ ಅನ್ಬಿಟ್ಟು ಬಟ್ ನಾವ್ ಕೇಳಿಲ್ಲ ಮಕ್ಳಾಗಿದ್ದಾಗ ನಾವು ಮಕ್ಳಾಗಿದ್ದಾಗ ಅದೇ ತಪ್ಪು ಮಾಡ್ತಾ ಇದ್ವಿ ತಂದೆ ತೇಳ್ತ ವಿಷಯ ನಮ್ಗೆ ಅರ್ಥವಾಗ್ಲಿಲ್ಲ ಯಾವಾಗ ನಮ್ಗೆ ಆ ಕಷ್ಟವಾಯ್ತು ಅವಾಗ ಮಾತ್ರ ಗೊತ್ತಾ ಚಿಕ್ಕ ವಯಸ್ಸಲ್ಲಿ ನಮ್ ತಂದೆ ನನಗೆ ಯಾವಾಗಲೂ ಮಾತು ಹೇಳ್ತಿದ್ರು ಚಪ್ಪಲಿ ಹಾಕೊಂಡು ಓಡಾಡು ಅಂತ ನನ್ ಕೇಳಿಲ್ಲ ನೋಡ್ರಿ ಚಪ್ಪಲಿ ಹಾಕೊಂಡು ಒಂದ್ಸರಿ ಓಡಲಿಲ್ಲ ಹೋಗ್ದೆ ಎಲ್ಲೋ ಒಂದ್ ಕಡೆ ಏನಾಯ್ತು ಇಲ್ಲಿ ಮಕ್ಳ ಜೊತೆ ಹುಡುಗರ ಜೊತೆ ಆಟ ಆಡ್ಬೇಕಾದ್ರೆ ಯಾರೋ ಕುಡ್ದ್ ಬಿಟ್ಟು ಬಾಟ್ಲ್ ಪಿಸ್ನ ಒಡ್ದ್ ಬಿಸ್ ಹಾಕ್ಬಿಟ್ಟಿದ್ರೆ ಕಾಲಿಗೆ ಚುಚ್ಕೊಂತ ಎಷ್ಟು ಕಷ್ಟ ಆಯ್ತು ಅಂದ್ರೆ ನನಗೆ ಅವತ್ತಿಂದ ಚಪ್ಪಲಿ ಹಾಕೋದನ್ನ ಬಿಡ್ಲೇ ಇಲ್ಲ ನನ್ ನೋಡ್ರಿ ಹೆಂಗಿದೆ ನಮ್ ಅಲ್ಲಿ ನಮ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಹಾಗೆ ಕ್ರಿಸ್ತನ ಪ್ರೀತಿ ಸೌರ ಸೌರ್ಯರೆ ಒಳ್ಳೆ ವಿಷಯಗಳ ಹೇಳ್ದಾಗ ಎಚ್ಚರಿಕೆ ಹೇಳ್ದಾಗ ಏನ್ ಮಾಡ್ಬಿಡ್ತೀವಿ ಅದನ್ನ ನೆಗ್ಲೆಕ್ಟ್ ಮಾಡದೆ ಜಾಸ್ತಿ ನೆಗ್ಲೆಕ್ಟ್ ಮಾಡಿದ್ರೆ ಏನಪ್ಪಾ ಬರುತ್ತೆ ಅಂದ್ರೆ ಮುಂದಿನ ವಿಷಯ ಹೇಳ್ತಾ ಇದ್ರೆ

ಇದನ್ನ ಕೇಳಿರ್ತೀರ ನೀವು ಅವರ ಮುಖ ಅವರ ಎಲ್ಲಾ ಹೇಳ್ದಾಗ ಆಯ್ತು ಅನ್ನೋಂತ ರೀತಿಯಲ್ಲಿ ಇರುತ್ತೆ ಗೊತ್ತು ಗೊತ್ತು ಬಿಡಿ ನನಗೆ ಏನ್ ಒಂದ್ ಕಡೆ ಏನ್ ಮಾಡ್ತಾರಂದ್ರೆ ಆ ನೆಗ್ಲಿಜೆನ್ಸ್ ಇರುತ್ತೆ ತಾತ್ಸರ ಮಾಡಿ ಕೇರ್ಲೆಸ್ ಮಾಡಿ ಕರೆಕ್ಟಾ ಅದು ಎಚ್ಚರಿಕೆಯಾಗಿ ಹೇಳ್ತಾರೆ ಮಾಡಬೇಡ ಆ ರೀತಿ ಮಾಡಿದ್ರೆ ಎರಡು ವಿಷಯ ನಡೀತೆ ನಮ್ಮ ದೇವರ ವಿಷಯದಲ್ಲಿ ಬಂದಾಗ ನೋಡಿ ಪ್ರಪಂಚದ ತಂದೆ ತಾಯಿಗಳ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋಕೆ ಏನಿಲ್ಲ ಇಲ್ಲಿ ನಾವು ಎಲ್ರಿಗೂ ನಮ್ಗೆಲ್ರಿಗೂ ಗೊತ್ತಿದೆ ಖಂಡಿತವಾಗ ನಾವೆಲ್ಲರೂ ಮಕ್ಕಳ ಮಕ್ಕಳ ಒಂದು ಸ್ಥಾನದಿಂದ ಅಹ್ ಪ್ಯಾರೆಂಟ್ಸ್ ಸ್ಥಾನಗೂ ಬೆಳೆದು ಬಂದಿದ್ದೀವಿ ನಾವು ಒಂದು ಮಕ್ಕಳ ಹಂತದಿಂದ ನಮ್ಗೆ ಗೊತ್ತಿದೆ ಒಂದು ಪೇರೆಂಟ್ಸ್ ವಿಷಯಗಳು ಕೂಡ ಗೊತ್ತಿದೆ ಎರಡು ಕೂಡ ನಾವು ತಿಳ್ಕೊಂಡ್ಬಿಟ್ಟಿದೀವಿ ಅದರಿಂದ ಅದ್ರ ಬಗ್ಗೆ ಹೆಚ್ಚಿನ ಮಾತಾಡುವಂತ ಅವಶ್ಯಕತೆ ಇಲ್ಲ ಬಟ್ ನಮ್ಮ ತಂದೆಯಾದ ದೇವರ ಬಗ್ಗೆ ಮಾತಾಡ್ಬೇಕು ಪ್ರೀತಿಯವರ ನಮ್ಮ ತಂದೆಯಾದ ದೇವರ ಗುಣಗಳನ್ನ ಇಲ್ಲಿ ಅರ್ಥ ಮಾಡ್ಕೊಬೇಕಾದ್ರೆ ಅವ್ರ ಬಗ್ಗೆ ಮಾತಾಡಬೇಕು ಯಾಕೆ ಅಂದ್ರೆ ಅವ್ರಿಗೆ ಎಲ್ಲವೂ ಗೊತ್ತು ಏನ್ ನಡೆಯುತ್ತೆ ಏನಾಗುತ್ತಂತ ಗೊತ್ತು ಅಪಾಯ ಎಲ್ಲಿದೆ ಯಾವ ರೀತಿ ಬರುತ್ತಂತ ಗೊತ್ತು ಅದು ಮಾತ್ರ ಅಲ್ಲ ಅಪಾಯದಲ್ಲಿ ಸಿಗ್ಲಾಕದ್ರೆ ಅಲ್ಲಿಂದ ಬಿಡಿಸೋದು ಗೊತ್ತು ದೇವ್ರಿಗೆ ಯಾವ ರೀತಿ ಬಿಡಿಸ್ಬೇಕಂತನೂ ಗೊತ್ತು ಎಷ್ಟು ಬೇಗ ಬಿಡಿಸ್ಬೇಕು ಎಷ್ಟು ನಿಧಾನವಾಗಿ ಬಿಡಿಸಬೇಕಂತನೂ ಗೊತ್ತು ಎಲ್ಲ ಗೊತ್ತು ನಮ್ ದೇವ್ರಿಗೆ ಅಂತಹ ದೇವರು ನಮ್ಮ ತಂದೆಯಾಗಿದ್ರೆ ಇಲ್ಲಿ ಸಂತೋಷ ಪಡೋ ವಿಷಯ ಏನಪ್ಪಾ ಅಂದ್ರೆ ನಾವು ತಂದೆಯ ಒಂದು ಆತನ ಒಂದು ಕಣ್ಗಾವಲಲ್ಲಿ ಇದ್ದೀವಿ ಅನ್ನೋದು ಸಂತೋಷವಾದಂತ ವಿಷಯ ಏನೇ ಮಿಸ್ ಆದ್ರೂ ಅವ್ರ ಇರಲ್ಲ ಅನ್ನೋದು ಸಂತೋಷವಾದಂತ ವಿಷಯ ತಂದೆಯ ದೇವರ ಕಣ್ಗಾವಳು ಅವರು ನಮ್ಮನ್ನ ಪ್ರತಿ ಕ್ಷಣ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವರ ಕಣ್ಣಿಗೆ ಮರೆಯಾಗಿ ನಾವು ಏನು ಮಾಡಕ್ಕಾಗಲ್ಲ ಅನ್ನೋದು ಸಂತೋಷವಾದಂತ ವಿಷಯ ಅದೇ ರೀತಿ ತುಂಬಾ ಕಷ್ಟವಾದಂತ ವಿಷಯ ಏನಪ್ಪಾ ಅಂದ್ರೆ ಅವರ ಒಂದು ಕಾವಳಿನಿಂದ ನಾವು ತಪ್ಸ್ಕೊಂಡು ಹೋದ್ರೆ ಬಿಳುತ್ತಲ್ಲ ಏಟೋ ಅದು ಕಷ್ಟಕರ ವಿಷಯ ಅದನ್ನ ನೆಗ್ಲೆಕ್ಟ್ ಮಾಡಿ ಹೋದ್ರೆ ನಮ್ ಸಿಗುವಂತ ಒಂದು ಪನಿಷ್ಮೆಂಟ್ ಇದೆಯಲ್ಲ ಇಲ್ಲಿ ಅದನ್ನ ಚಾಸ್ಟಿಸ್ಮೆಂಟ್ ಅಂತ ಹೇಳ್ತಾ ಇದ್ರೆ ಶಿಕ್ಷೆ ಅಂತ ಮಾತಾಡ್ತಾ ಇದ್ದಾರೆ ಶಿಕ್ಷೆ ಅಲ್ವಾ ಗದರಿಸುವಾಗ ಬೇಸರಗೊಳ್ಳಬೇಡ ನೋಡ್ರಿ ಇದು ಇದು ನಮ್ ಲೈಫ್ ಅಲ್ಲೇ ಕಷ್ಟ ತಾನೆ ನಾವು ನಮ್ಮ ಮಕ್ಳು ಇರುವಂತ ಗುಣ ಇದು ಗದ್ರಿಸಿದ್ರೆ ನಮ್ ಎರ್ಗಾಗಲ್ಲ ಪ್ರೀತಿಯಿಂದ ಹೇಳ್ಬೇಕು ಮಾಡ್ರಪ್ಪ ದಯವಿಟ್ಟು ಮಾಡ್ರಿ

ಈ ಗದರಿಸುವಿಕೆ ಶಿಕ್ಷೆ ಎಲ್ಲ ತರ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ನಾವು ಮಾಡೇ ಮಾಡ್ತೀವಿ ನೀವ್ ಬೇಡ ಅಂದ್ರೂ ದೇವ್ರ್ ಬಿಡಲ್ಲ ದೇವ್ರು ನಿಮ್ಗೆ ಮಾಡಿಸ್ತಾರೆ ಯಾಕೆ ಗೊತ್ತಾ ಯಾಕಂದ್ರೆ ನಾವು ದೇವರ ಮಕ್ಳು ಅದೇ ನಿಜ ನಿಜವಾಗ್ಲೂ ದೇವ್ರ ಮಕ್ಳಾಗಿದ್ರೆ ಇದೆಲ್ಲ ನಡೆಯುತ್ತೆ ನಮ್ ಅಲ್ಲಿ ಯಾವ ರೀತಿ ಬರುತ್ತೆ ಬ್ರದರ್ ಗೊತ್ತಿಲ್ಲ ಕ್ರಿಸ್ತನ ಲಿ ದೇಸರ ಸೌರ್ಯರೇ ಯಾವ ರೂಪದಲ್ಲಿ ಬರುತ್ತೆ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಆದ್ರೆ ದೇವ್ರ್ ಗದರಿಸ್ತಾರೆ ಯಾವ ರೀತಿ ಅಂದ್ರೆ ತಕ್ಷಣ ನಾವು ಬದಲಾವಣೆ ಆಗ್ಬೇಕು ಆ ರೀತಿ ಗದರಿಸ್ತಾರೆ ಏನ್ ಮಾಡ್ತಾರೆ ದೇವ್ರು ಶಿಕ್ಷಿಸ್ತಾರೆ ಯಾವ ರೀತಿ ಶಿಕ್ಷಿಸ್ತಾರೆ ಅಂದ್ರೆ ಆ ಕೆಲಸವನ್ನ ಬಿಟ್ಬಿಡ್ಬೇಕು ನೋಡ್ರಿ ನಾವು ಆ ತರ ಶಿಕ್ಷಿಸ್ತಾರೆ ಯಾಕಂದ್ರೆ ದೇವರ ಏನ್ ಮಾಡ್ತೇವೆ ನಮ್ಮನ್ನ ಪ್ರೀತಿ ಮಾಡ್ತಾ ಇದ್ರೆ ಸದಿಂದ ದೇವರ ವಿಷಯಗಳನ್ನ ನಾವ್ ಅರ್ಥ ಮಾಡ್ತೇವೆ ಯಾವಾಗ್ಲೂ ಕೂಡ ಈ ಭಾವನೆಯಲ್ಲಿರೋದು ತುಂಬಾ ಒಳ್ಳೇದು ಯಾವ ಭಾವನೆ ನಾನು ಪರ್ಫೆಕ್ಟ್ ಅದರಿಂದ ಎಲ್ಲೂ ಕೂಡ ತಪ್ಪಾಗಲ್ಲ ಎಲ್ಲೂ ಕೂಡ ನನಗೆ ಏಟ್ ಬೀಳಲ್ಲ ಎಲ್ಲೂ ಕೂಡ ನನ್ ಗಾಯ ಆಗಲ್ಲ

ಕೆಲವೊಂದು ಟೈಮ್ ಅಲ್ಲಿ ಯಾವ ರೀತಿ ಅಂದ್ರೆ ಎಚ್ಚರಿಕೆಯಿಂದ ಪ್ರಾರ್ಥನೆಯಲ್ಲಿ ನಿರತರಾಗಿತ್ತು ದೇವರ ಚಿತ್ತ ಏನಂತ ತಿಳ್ಕೊಂಡು ದೇವರ ಉದ್ದೇಶ ಏನಂತ ನಾವು ಅರ್ಥ ಮಾಡ್ಕೊಂಡಾಗ ಅಲ್ವಾ ನಾವು ಇಡುವಂತ ಒಂದು ಆ ಸ್ಟೆಪ್ನ ತಪ್ಪಾದ ಹೆಜ್ಜೆನ ಇಡದೆ ನಾವು ಕೇರ್ಫುಲ್ ಆಗಿ ನೋಡ್ಕೊಂಡಾಗ ಒಂದ್ ವೇಳೆ ದೇವರ ಆ ಒಂದು ಶಿಕ್ಷೆಯಲ್ಲಿ ಸ್ವಲ್ಪ ನಮ್ ಕಡಿಮೆ ಆಗುತ್ತೆ ಹಲವಾರು ಬಾರಿ ತಪ್ಪಿಸ್ಕೊಬೋದು ಯಾಕಂದ್ರೆ ಕೃಷ್ಣನ ಪ್ರೀತಿ ಸೌರ ಅವರಿದ್ರೆ ನೀವು ನಾವೆಲ್ಲ ಅಷ್ಟು ಒಳ್ಳೆ ಮಕ್ಕಳಲ್ಲ ಹಾಗಂತ ದೇವ್ರು ನಮ್ಮನ್ನ ಕೆಟ್ಟ ಅಂತ ಬಿಡೋದೂ ಇಲ್ಲ ನಾವು ಒಳ್ಳೆ ಅಂತ ಅವ್ರಿಗೆ ಗೊತ್ತಿದೆ ಆದ್ರೆ ಒಳ್ಳೆ ಮಕ್ಳ ಹಾಕ್ಸದೆ ಅವ್ರು ಬಿಡೋದಿಲ್ಲ ಇದನ್ನ ನಾವು ಗಮನಿಸ್ಬೇಕಾದಂತ ವಿಷಯ ಆ ನಮ್ಮಲ್ಲಿ ಒಳ್ಳೆ ಗುಣಗಳು ಬೆಳೆಸೋಕೆ ಸಾಧ್ಯತೆ ಇದೆ ಅಂತಾನೆ ದೇವ್ರು ನಮ್ಮಲ್ಲಿ ನಂಬಿ ಕರೆದಿದ್ದಾರೆ ಒಂದ್ ವೇಳೆ ನಮ್ಗ್ ನಾವು ಕಾಣಿಸ್ಬೋದು ನಾನು ಏನು ಇಲ್ಲಪ್ಪ ನಾನು ವೇಸ್ಟ್ ಆದ್ರೆ ದೇವ್ರು ಕದ್ಮೇಲೆ ನಾವು ವೇಸ್ಟ್ ಆಗಿದ್ದ ದೇವ್ರು ನಮ್ಗೆ ಕರೀತಾನೇ ಇರ್ಲಿಲ್ಲ ನಮ್ಮನ್ನ ದಿ ಬೆಸ್ಟ್ ಕ್ರಿಸ್ತನ ಸಾಗ ಬೆಳೆಸೇ ಬೆಳೆಸಕ್ ಆಗುತ್ತೆ ಅಂತ ಉದ್ದೇಶದಲ್ಲೇ ಕರೆದಿರೋದು ಆದ್ರೆ ಯಾರೀತಿ ಬೆಳೆಸ್ಬೇಕು ಆ ರೀತಿ ಬೆಳೆಸ್ ಅಲ್ವಾ ದೇವರ ನಡೆಸುವಿಕೆ ಹಾಗೇ ನೋಡ್ಬೇಕಾರೆ ಮುಂದಿನ ವಾಕ್ಯವನ್ನು ಓದನ ಬೇರೆ ಅಧ್ಯಾಯ ಆರನೇ ವಾಕ್ಯ ಕರ್ತನು ತನ್ನ ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಒಡೆಯುತ್ತಾನೆ ಎಂಬದ್ದು ನೋಡ್ರಿ ಯಾರ ಮಾತಲ್ಲ ಬಂದ್ಬಿಡಿ ಸ್ವಲ್ಪ ಕಷ್ಟವಾಗಿದೆಯಲ್ಲ ಟಫ್ ಇದೆಯಲ್ಲ ಮಾತು

ದೇವ್ರನ್ನ ಯಾವ ರೀತಿ ನೋಡ್ತೀವಿ ಏನಪ್ಪಾ ದೇವ್ರ ನೀವು ಇಷ್ಟು ಕ್ರೂರವಾಗಿದೀರ ಹಿಂಗಿದಿರ ನನ್ ಈ ತರ ಮಾಡ್ಬಿಟ್ರಿ ನೀವು ನೋಡ್ರಿ ಕ್ರಿಸ್ತನ ಪ್ರೀತಿ ಅವ್ರೆ ಒಂದ್ ವಿಷವನ್ನ ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕು ಯಾಕಂದ್ರೆ ನಾವ್ ಒಳ್ಳೆ ಮಕ್ಳಾಗಿರೋದಕ್ಕೆ ದೇವ್ರ ನಮ್ನ ಕಡಿಮೆ ಅಲ್ವಾ ಅಲ್ವಾ ನಾವ್ ಒಳ್ಳೆಯವರಾಗಿ ಮಾಡೋದಕ್ಕೆ ಕಡಿವೇ ಉದ್ದೇಶ ಇಷ್ಟೇ ಉದ್ದೇಶ ಅಂತೂ ನಾವ್ ಅರ್ಥ ಮಾಡ್ಕೊಬೇಕು ನಮ್ಮ ದೇವ್ರ ನಮ್ ತಂದೆ ತಾಯಿ ಬೇಕಾದ್ರೆ ನಮ್ಮನ್ನ ಏನೋ ಮಾಡಿ ಹಾಲ್ ಮಾಡ್ಬಿಡ್ಬೋದು ಒಳ್ಳೇದು ಮಾಡ್ತೀನಿ ತೊಗೊಬಿಟ್ಟು ಇನ್ನೇನೋ ಮಾಡ್ಬಿಡ್ಬೋದು ಬಟ್ ದೇವ್ರಲ್ಲಿ ಖಂಡಿತ ಇಲ್ಲ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸೂರ್ಯರೇ ಒಂದು ಚೂರ್ ಕೂಡ ಇಲ್ಲ ದೇವರಲ್ಲಿ ಒಂದು ಸ್ವಲ್ಪ ಕೂಡ ಇಲ್ಲ ಅವರಲ್ಲಿ ಅವರ ಉದ್ದೇಶ ಸಂಕಲ್ಪ ಸಂಪೂರ್ಣವಾಗಿ ನಮ್ಮನ್ನ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಸೋದು ಮಾತ್ರ ಅದ್ ಬಿಟ್ರೆ ಬೇರೆ ಯಾವುದಿಲ್ಲ ಹೊಡಿತಾರೋ ಆ ಬೈತಾರೋ ಏನ್ ಬೇಕಾದ್ರೂ ಮಾಡ್ಬೋದು ಅವ್ರಿಗೆ ಗೊತ್ತು ಎಲ್ರಿಗೂ ಒಂದೇ ರೀತಿ ಶಿಕ್ಷೆ ಇರಲ್ಲ ಕ್ರಿಸ್ತನ ಅರ್ಥ ಮಾಡ್ಕೊಳ್ಳಿ ಏನಪ್ಪಾ ಅಂದ್ರೆ ಒಂದು ಕತೆ ಇದೆ ಕತೆಯಲ್ಲಿ ಒಬ್ಬ ರಾಜ ಇರ್ತಾರೆ ಆ ಮುಂದೆ ಆ ಮೂರು ಅಧಿಕಾರಿಗಳು ತಪ್ಪು ಮಾಡ್ಬಿಡ್ತಾರೆ ಮೂವರು ಒಂದೇ ತಪ್ಪನ್ನ ಮಾಡಿರ್ತಾರೆ ಆಗ ರಾಜ ಏನ್ ಮಾಡ್ತಾರೆ ಅಂದ್ರೆ ಮೂವರಿಗೂ ಪನಿಶ್ಮೆಂಟ್ ಕೊಡ್ಬೇಕಂತ ಪ್ಲಾನ್ ಮಾಡ್ತಾರೆ ಯಾವ ರೀತಿ ಪನಿಷ್ಮೆಂಟ್ ಅಂದ್ರೆ ಮೊದಲನೇ ವ್ಯಕ್ತಿನ ಕಲಿತಾನೆ ಆ ವ್ಯಕ್ತಿನ ಕರೆದು ಏನು ಮಾತ್ರ ಅಲ್ಲ ಯಾಕೆ ಈ ತರ ಮಾಡ್ದೆ ನೀನು ಅಂತ ಮಾತ್ರ ಕೇಳ್ತಾರೆ ಅಷ್ಟೇ ಏನ್ ಕೇಳ್ತಾರೆ ಯಾಕಪ್ಪ ಈ ತರ ನೀನು ಅಂತ ಮಾತ್ರ ಕೇಳ್ತಾರೆ ಅಷ್ಟೇ ಎರಡನೇ ವ್ಯಕ್ತಿನ ಕರೀತಾರೆ ಸರಿಯಾಗಿ ಬಿಡ್ತಾರೆ ಏನ್ ಇತರ ಕೆಲಸ ಮಾಡಿದ್ಯಾ ಅಂತ ಸರಿಯಾಗಿ ಬಿಡ್ತಾರೆ ಅವನು ಅದೇ ತಪ್ಪು ಮಾಡಿದಾನೆ ಅದ ಸರಿಯಾಗಿ ಬಿಡ್ತಾರೆ ಮೂರನೇ ವ್ಯಕ್ತಿನ ಕರೀತಾರೆ ಕರ್ದ್ಬಿಟ್ಟು ಸರಿಯಾಗಿ ಓಡಿಸ್ಬಿಡ್ತಾರೆ ಅವನು ಕೂಡ ಅದೇ ತಪ್ಪೆ ಮಾಡಿದ್ದು ಆದ್ರೆ ಮೂವರ್ ಮಡಿ ತಪ್ಪಿಗೆ ವಿಭಿನ್ನವಾದ ರೀತಿಲಿ ಇದ್ ಮಾಡ್ತಾನೆ ಇದ್ರ ಫಲಿತಾಂಶ ಏನಾಯ್ತು ಗೊತ್ತಾ ಯಾಕಪ್ಪ ನೀನ್ ಈ ತರ ಮಾಡ್ದೆ ಅಂತ ಕೇಳ್ದ ನೋಡಿ ಆ ವ್ಯಕ್ತಿ ಸೂಸೈಡ್ ಮಾಡ್ಕೊಂಬಿಟ್ಟ ಏನ್ ಹಾಕೊಂಬಿಟ ಅದ್ರ ಅದು ತಡೀಕ್ ಆಗ್ಲಿಲ್ಲ ಆತನಿಗೆ ಬವಿದವನು ಅಲ್ವಾ ಈ ಎಷ್ಟ್ ಒಡದ್ರು ಕೂಡ ಇದ್ ಮಾಡಿ ನೋಡಿ ಅವ್ನು ಅವ್ನ್ ತಿದ್ದದೇ ತುಂಬಾನೇ ಕಷ್ಟ ಆಗ್ಬಿಟ್ಟಿದ್ರು ಅವ್ನ್ ತಪ್ಪೇ ಇಲ್ಲ ಅಂತ ವಾದ ಮಾಡೋ ರೀತಿ ಸ್ಟಾರ್ಟ್ ಮಾಡ್ಬಿಟ್ಟು ಯಾಕೆ ಅಂದ್ರೆ

ನಮ್ಮ ದೃಷ್ಟಿಯಲ್ಲಿ ಕರೆಕ್ಟ್ ಇರುತ್ತೆ ಬಟ್ ಅವ್ರ ಅದನ್ನ ತಗೊಂಡ ರೀತಿ ರೀತಿ ನೋಡ್ರಿ ಎಷ್ಟು ಕೆಟ್ಟದಾಗಿರುತ್ತೆ ಅಂದ್ರೆ ಪಾಪ ಪಾಪ ಬೇಡವೇ ಬಿಡಪ್ಪ ನಮ್ಗೆ ಯಾಕಪ್ಪ ಅನ್ಸ್ಬಿಡುತ್ತೆ ಆ ಒಂದ್ ಸಣ್ಣ ವಿಷಯವನ್ನ ಅಷ್ಟು ಸೂಕ್ಷ್ಮವಾಗಿ ತಗೊಂಡ್ಬಿಡ್ತಾರೆ ಕೆಲವೊಂದ್ ಟೈಮಲ್ಲಿ ಆದ್ರಿಂದ ನಮ್ಗೆ ಅಷ್ಟ್ರ ಮಟ್ಟಿಗೆ ಅದನ್ನ ಕರೆಕ್ಷನ್ ಮಾಡೋಕ್ ಗೊತ್ತಿಲ್ಲ ಮನೆಯಲ್ಲಿ ಇರ್ಬೋದು ಹತ್ರ ಇರ್ಬೋದು ಸಭೆಯಲ್ಲಿ ಇರ್ಬಹುದು ಸಹೋದರಲ್ಲಿ ಕೆಲಸ ಎಲ್ಲೂ ಕೂಡ ಅಷ್ಟೇ ನಮ್ಮ ಗುಣಗಳಲ್ಲಿ ಕೆಲವೊಂದ್ ಟೈಮಲ್ಲಿ ನಾವು ಹಂಗೇನ್ಕೋ ನಾವ್ ಏನಪ್ಪಾ ಮಾಡಿದ್ರೆ ನನ್ ಏನು ಹೇಳಿಲ್ಲಪ್ಪ ಸುಮ್ಮನೆ ಒಂದ್ ಮಾತೇಲ್ದೆ ಇದಕ್ಕೇನಾ ಅನ್ನೋ ರೀತಿಯಲ್ಲಿ ಇರುತ್ತೆ ಆದ್ರೆ ಅದರ ಗಾಯ ಅದರ ಪ್ರಭಾವ ಅವ್ರಿಗೆ ಅಷ್ಟ್ರ ಮಟ್ಟಾಗಿರುತ್ತೆ ಕಾರಣ ಏನು ನಾವು ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ದೇವ್ರು ಹಾಗಲ್ಲ ಕ್ರಿಸ್ತನ ಪ್ರೀತಿಯ ಸರ್ವ ಸೂರ್ಯರೇ ದೇವ್ರಿಗೆ ಗೊತ್ತು ದೇವ್ರ ಏನ್ ಮಾಡ್ತಾರೆ ತಾನು ಪ್ರೀತಿಸುವವನನ್ನೇ ಶಿಕ್ಷಿಸ್ತಾನೆ ಪ್ರೀತಿಸುವವನ ಯಾಕೆ ಶಿಕ್ಷಿಸ್ತಾನೆ ಹೌದು ಇನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಯಾವ ರೀತಿ ಪ್ರೀತಿ ಮಾಡ್ತಾ ಇದ್ದೀನಿ ನನ್ನ ಮಗನಾಗಿ ನೀನ್ ಇರ್ಬೇಕು ಹಾಗಾದ್ರೆ ನಾನು ಸುಮ್ಮನೆ ಬಿಡಲ್ಲ ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಹೊಡೆಯುತ್ತಾನೆ ಅಂದ್ರೆ ನಮ್ಗೆ ಇದು ಒಂಥರ ಭಯ ಆಗುತ್ತೆ ಬಿಸ್ತನಲ್ಪೀತೀ ಸೌರ ಈ ಮಾತಲ್ಲ ಕೇಳಿದ್ರೆ ಭಯ ಆಗ್ಬಿಡುತ್ತೆ ದೇವ್ರ ಕೈಯಲ್ಲಿ ಎಡ್ತಿನದಂದ್ರೆ ಹೆಂಗ ಸುಣ್ಣ ಆ ನಮ್ ತಂದೆ ತಾಯಿ ಕೈಯಲ್ಲಿ ನಾವು ಎಡ್ತೀನಿ ಕಷ್ಟ ಪಡ್ತಾ ಇದ್ವಿ ದೇವ್ರಕ್ ದೇವ್ರ್ ಹೊಡಿತಾರ ನಮ್ಮನ್ನ ಅಂದ್ರೆ ಯಾರ್ ನೋಡಿತಾರ ಮಗನನ್ನೇ ಹೊಡಿತಾರ ಏನ್ ಕೊಡಿತಾರೆ ಹೌದು ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ ಈ ಹೊಡಿತರನೋ ಅಂತ ಪದ ಕಷ್ಟವಾಗಿರ್ಬೋದು ಆದ್ರೆ ಮಗನು ಅಂತ ಇದೆಯಲ್ಲ ಮುಂದೆ ಅದನ್ ಮೈಂಡಲ್ಲಿ ಹೊಡಿಯದ್ರೆ ಮಾತ್ರ ಮಗನಾಗಿರ್ತೀವಿ ಶಿಕ್ಷಿಸಿದ್ರೆ ಮಾತ್ರ ಮಕ್ಕಳಾಗಿರ್ತೀವಿ ಇಲ್ಲಂದ್ರೆ ಮಕ್ಕಳು ಅನ್ನೋಂತ ಒಂದು ಅವಕಾಶವನ್ನ ಬರ್ತೀವಿ ಅಲ್ವಾ ಅದೇನೋ ನಮ್ಮ ಮನ್ಸಲ್ಲಿ ದೀಪಾಗಿ ಕುತ್ಕೊಂಡ್ಬಿಡ್ತಂದ್ರೆ ನಮ್ಮ ಮನಸ್ಸೇ ಎಲ್ಲುತ್ತ ಗೊತ್ತಾ ನಮ್ಮ ಹೃದಯದಿಂದ ಹೇಳುವಂತ ಮಾತು ದೇವ್ರೆ ಹೊಡಿತಿರೋ ಬಡಿತಿರೋ ಸಾಯಿಸ್ತಿರೋ ಆದ್ರೆ ನಿನ್ ಮಕ್ಳಾಗಿರ್ಬೇಕು ನಾವ್ ಅಷ್ಟೇ ಈ ಮಕ್ಳು ಅನ್ನೋ ಸ್ಥಾನದಿಂದ ಮಾತ್ರ ಹೋಗ್ಬಿಡ್ಬಾರ್ದು ತಂದೆ ಅನ್ನೋಂತ ರೀತಿಯಲ್ಲಿ ಇರುತ್ತೆ ನಮ್ಮ ನಾವ್ ಅದನ್ನ ಅರ್ಥ ಮಾಡ್ಕೊಂಡಿದ್ದೆ ಕ್ರಿಸ್ತಲು ಪ್ರೀತ ಸೌರ ಸೂರ್ಯರೆ ಈ ವಿಷಯಗಳನ್ನ ನಾವ್ ಏನ್ ಮಾಡ್ಬೇಕು ಸ್ಪಷ್ಟವಾಗಿ ಅರ್ಥ ಮಾಡಬೇಕು ಈ ಚಾಸ್ಟ್ ನನ್ ಅದರ್ಸ್ ಅಲ್ವಾ ಹ್ಯೂ ಎಸ್ಕೇಪ್ನ್ ಡಿಫಿಕಲ್ಟೀಸ್ ಟು ಡೌಟ್ ಅಂದ್ರೆ ಯಾರೊಬ್ರು ದೇವ್ರು ಕೊಡುವಂತ ಎಲ್ಲಾ ಒಂದು ಶೋಧನೆಗಳನ್ನ ಮತ್ತೆ ಪರೀಕ್ಷೆಗಳನ್ನ ಅಲ್ಲಿಂದ ಮುಂದುವರಿತಾರೋ ಅದರಿಂದ ತಪ್ಪಿಸ್ಕೊಂಡ್ ಬರ್ತಾರೋ ಕಷ್ಟಗಳನ್ನ ಸಗಸ್ಕೊಂಡ್ ಮುಂದೆ ಬರ್ತಾರೋ ಅಲ್ವಾ ಅದನ್ನ ಅಹ್ ಏನ್ ಮಾಡ್ತಾರೋ ಅದರಿಂದ ಎಸ್ಕೇಪ್ ಆಗೋದಂದ್ರೆ ಅದನ್ನ ಏನ್ ಮಾಡೋದು ಸ್ಕಿಪ್ ಮಾಡೋದಲ್ಲ ನೋಡಿ ಈಗ ಪರೀಕ್ಷೆ ಬಂತು ಅಂದ್ರೆ ಪರೀಕ್ಷೆಯಲ್ಲಿ ತಪ್ಸ್ಕೊಂಡೆ ಅಂತ ಹೇಳಿದ್ರೆ ಪರೀಕ್ಷೆಯಲ್ಲಿ ಕುತ್ಕೊಳ್ದೆ ಬರೀದೇ ಇರುವಂತ ವಿಷಯ ಅಲ್ಲ ಪರೀಕ್ಷೆಯಲ್ಲಿ ಬರ್ದು ಫೇಲ್ ಆಗೋದ್ರಿಂದ ತಪ್ಸ್ಕೊಂಡೆ ಅನ್ನೋ ಅಲ್ವಾ ಇಲ್ಲಿ ಇಲ್ಲಿ ಕೂಡ ಅದೇ ಟ್ರಯಲ್ಸ್ ಅಲ್ಲಿ ಏನ್ ಮಾಡ್ಬೇಕು ಶೋಧನೆಗಳಲ್ಲಿ ನಿಮ್ಗೆ ಬರುವಂತ ಕಷ್ಟಗಳನ್ನ ಅದ್ ನನ್ನ ಹತ್ರ ಬರ್ಬಾರ್ದು ದೇವ್ರೇನಂತ ಹೇಳೋದ್ ರೀತಿಯಲ್ಲ ಬಂದ್ರು ಕೂಡ ಅದನ್ನ ಸಗಿಸಿ ಜಯಿಸಿ ಗೆದ್ದು ಸೋಳದೆ ಮುಂದುವರಿಬೇಕು ನೋಡ್ರಿ ಅವರೇ ನಿಜವಾದ ಮಕ್ಕಳಾಗಿರ್ತಾರೆ ಆ ರೀತಿ ಮಕ್ಕಳು ಬೇಕು ದೇವರಿಗೆ ಅರ್ಥ ಆಗ್ತಿದ್ಯಾ ದೇವರು ಹುಡುಕ್ತಾರಂತವರು ಅಂತಹ ಮಕ್ಕಳನ್ನ ಮಕ್ ನನ್ನ ಮಕ್ಕಳು ಈ ರೀತಿ ಇರ್ಬೇಕು ಎಲ್ಲ ಶೋಧನೆ ತಪ್ಸ್ಕೊಂಡ್ ಬರ್ಬೇಕು ಅವ್ರು ಅದರನ್ನ ನಿಭಾಯಿಸ್ಕೊಂಡು ಅದ್ರ ಜಯಿಸಿ ಬರ್ಬೇಕು ಇವರೇ ನನ್ನ ಮಕ್ಕಳಾಗಿರ್ಬೇಕು ಅನ್ನೋದು ದೇವರ ನಿರ್ಧಾರ ಅದರಿಂದ ಪಿತೆ ಸೌರ ಸೂರ್ಯರೇ ದೇವರೇನ್ ಮಾಡ್ತಾರೆ ಈ ರೀತಿಯಾಗಿ ಇನ್ ಬ್ರದರ್ ಬರಿಬೇಕಾದ್ರೆ ಕೆಲವೊಂದು ವಿಷಯ ನಮ್ಗೆ ತುಂಬಾನೇ ಮನಸ್ಸಿಗೆ ನಾಟುವಂತೆ ತುಂಬಾ ವಿಷಯಗಳನ್ನ ಬರೀತಾರೆ ಟು ವಾಟ್ ಎವರ್ ಎಕ್ಸ್ಟೆಂಡ್ ನೀವ್ ಕ್ರಿಯೇಚರ್ ಆರ್ ಸಿಂಪತಿ ಟು ಸೀನ್ ಆಫ್ ಇಸ್ ಫ್ಲಶ್ ಇಸ್ ವರ್ತಿ ಆಫ್ ಸ್ಟ್ರೈಪ್ಸ್ ವಿಚ್ ಕರೆಕ್ಟಿವ್ಲಿ ವಿಲ್ ಅಸಿಸ್ಟ್ ಇನ್ ಹಿಸ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅಲ್ವಾ ಕೆಲವೊಂದು ಟೈಮಲ್ಲಿ ನಮ್ಮ ಗುಣಗಳಿದೆಯಲ್ಲ ಆ ಗುಣಗಳಿಗೆ ನಾವೇ ತುಂಬಾ ಏನ್ ಮಾಡ್ತೀವಿ ದಯೆ ತೋರಿಸ್ತೀವಿ ಅನುಕಂಪ ತೋರಿಸ್ತೀವಿ ಹೌದು ದೇವರೇ ನಾನು ಪಾಪಿ ನನ್ನ ಕೈಲಿ ಗುಣ ಬೈಲಿ ಆಗ್ತಿಲ್ಲ ತಂದೆ ಏನ್ ಮಾಡಿದ್ರು ಆಗ್ತಾ ಇಲ್ಲ ಸ್ವಲ್ಪ ಏನೋ ಅಜಸ್ಟ್ ಮಾಡ್ಕೊಳ್ಳಿ ಈ ಗುಣವನ್ನ ನನ್ನ ಹತ್ರ ಚೇಂಜ್ ಮಾಡ್ಕೋಕ್ ಆಗ್ತಿಲ್ಲ ತಂದೆ ಹೌದಾ ಆಯ್ತಪ್ಪ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅದೇ ಗುಣದಲ್ಲಿ ಬೆಳೀರಿ ಅಂತ ದೇವ್ ಬಿಟ್ಬಿಡ್ತಾರ ಚಿಂತೆ ಮಾಡ್ಬೇಡ ನನ್ನಲ್ಲಿ ಇರುವಂತ ಒದ ಇದೆಯಲ್ಲ ಏಟ್ ಇದೆಯಲ್ಲ ಅದೇನ್ ಮಾಡುತ್ತೆ ಕರೆಕ್ಟ್ ಮಾಡುತ್ತೆ ನಾನು ರೀತಿ ಏಟ್ ಕೊಡ್ತೀನಿ ಅಂದ್ರೆ ನಾನ್ ಕೊಡುವಂತ ಏಟು ಖಂಡಿತ ನೀನ್ ಏನಾಗುತ್ತೆ ಅದನ್ನ ಬಿಟ್ಬಿಡ್ತೀಯ ಅನ್ನುವಂತ ರೀತಿಯಲ್ಲಿ ಇದೆ ಕೆಲವೊಂದು ಟೈಮಲ್ಲಿ ಇದನ್ನ ಸೀರಿಯಸ್ ಆಗಿ ತಗೊಂಡ್ರೆ ಭಯ ಆಗ್ಬಿಡುತ್ತೆ ಯಾಕಂದ್ರೆ ಖಂಡಿತವಾಗ್ಲು ನಾವು ದೇವ್ರ ಕೈಯಲ್ಲಿ ಅನ್ನೋದು ಸಂತೋಷವಾದ್ರು ಆದ್ರೆ ಆ ನೋವು ದೇವ್ರ ಕಷ್ಟಗಳನ್ನ ಆ ಒಂದು ಹೊಂದುವಂತ ಆ ಹಂತಕ್ಕೆ ಆ ಗುಣಗಳನ್ನ ಡೆವಲಪ್ ಮಾಡ್ಕೊಳ್ದೇ ಇರುವಂತ ಹಂತಕ್ಕೆ ನಾವು ಯಾರು ಹೋಗ್ಬಾರ್ದು ಎವ್ರಿ ಸನ್ಸ್ಟಿಸ್ಮೆಂಟ್ ಟು ಫಿಟ್ ಹಿಮ್ ಫಾರ್ ಫ್ಯೂಚರ್ ಸರ್ವಿಸ್ ಅಂಡ್ ಟು ಡೆಮೋನ್ಸ್ಟ್ರೇಟ್ ವರ್ತಿನೆಸ್ ಆಫ್ ಬೀಯಿಂಗ್ ಕೌಂಟೆಡ್ ಇನ್ ಅಸ್ ಅ ಬಾಡಿ ಮೆಂಬರ್ ಪ್ರತಿಯೊಂದು ದೇವ್ರ ಮಕ್ಳು ಕೂಡ ಶಿಕ್ಷೆಗೆ ಒಳಗಾಗ್ತಾರೆ ಬರುವಂತ ಯುಗಗಳಲ್ಲಿ ಬರುವಂತ ಕಾಲಗಳಲ್ಲಿ ದೇವರೇನ್ ಮಾಡ್ತಾರೆ ದೇವರ ಕ್ರಿಸ್ತನ ಸಾರೂಪ್ಯದಲ್ಲಿ ಕ್ರಿಸ್ತನ ಒಂದು ಬಾಡಿಯಲ್ಲಿ ಒಬ್ಬ ಮೆಂಬರ್ ಆಗಿರ್ಬೇಕಾದ್ರೆ ಒಂದು ಅಂಗವಾಗಿರ್ಬೇಕಾರೆ ಅವರು ಅದಕ್ಕೆ ಹೊಂದಾಣಿಕೆ ಆಗ್ಬೇಕಾದ್ರೆ ಖಂಡಿತವಾಗ್ಲು ಈ ಕರೆಕ್ಷನ್ಸ್ ಬೇಕೇ ಬೇಕು ಮುಂದೆ ಅವ್ರನ್ನ ದೊಡ್ಡ ಹಂತದಲ್ಲಿ ಉಪಯೋಗ ಮಾಡ್ಬೇಕಾದ್ರೆ ಅವ್ರನ್ನ ಯೋಗ್ಯರಂತ ದೇವ್ರ್ ಪರಿಗಣಿಸ್ಬೇಕಾದ್ರೆ ಖಂಡಿತವಾಗ್ಲು ಈ ಶಿಕ್ಷೆ ಬೇಕೇ ಬೇಕು ದೋಸ್ ಚಾಸ್ಟ್ ಇಸ್ ಮೆನ್ ದಟ್ ಕೆಮ್ ಟು ಅವರ್ ಲಾಡ್ ವೆರ್ ನಾಟ್ ವೇರ್ ಎಕ್ಸ್ಪೀರಿಯನ್ಸಸ್

ಒಂದು ಎಕ್ಸಾಂಪಲ್ ಆಗಿದ್ದಾರೆ ಅಲ್ವಾ ಅವ್ರು ನನ್ನ ದೇವರು ಏನ್ ಮಾಡಿದ್ರು ಭೂಮಿಗೆ ಕರೆದ್ಬಿಟ್ಟು ಚೆನ್ನಾಗಿ ಒಂದು ರಾಜನಂತೆ ಆಳ್ವಿಕೆ ಮಾಡಿಸ್ಬಿಟ್ಟು ಚೆನ್ನಾಗಿ ಭೂಮಿಯಲ್ಲಿ ತುಂಬಾ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರಲ್ಲ ಹೆಸರು ಎಲ್ಲ ಕೇಳಿರ್ಬಹುದು ರಾಜರಸ್ತ ಕುಟುಂಬದಲ್ಲಿ ಹುಟ್ಟಿ ಒಂದು ದೇವರ ಮಕ್ಕಳಾಗಿ ಬೆರೆದು ದೇವರಂತೆ ಅವರು ನಡ್ಕೊಂಡು ಯಾವುದೇ ಕಷ್ಟನ ಅನುಭವಿಸಿದೆ ಹಾಗೇ ಪರಲೋಕಿಗೆ ಹೊರಟುವಂತ ರೀತಿಯಲ್ಲಿ ನಮ್ಮ ಕರ್ತನಾದ ಎಸ್ಕಿನ್ ಲಿಲ್ಲಾ ಕೀರ್ತನ ಪ್ರೀತೇಶ ಸರಸರಿ ಅವ್ರು ಕೂಡ ನಮ್ಮ ಹಾಗೆ ಕಷ್ಟವನ್ನ ಅನುಭವಿಸಿದ್ರು ನಮಗಿಂತ ಮೋಸವಾದ ಕಷ್ಟವನ್ನು ಅನುಭವಿಸಿದ್ರು ಅವ್ರೇನು ಪಾಪ ಬೈತಾ ಪಾಪವಿಲ್ಲದೆ ಯಾವುದೇ ಒಂದು ತಪ್ಪಾದ ವಿಷಯ ಕಂಡುಹಿಕ್ ಸಾಧ್ಯತೆ ಇಲ್ದಿರುವಂತ ಒಂದು ದೇವರ ಸೃಷ್ಟಿಗೆ ಇಷ್ಟೊಂದು ಆ ದೇವರು ಏನ್ ಮಾಡಿದ್ರು ಅನುಭವನ ನಡೆಸಿರ್ಬೇಕಾದ್ರೆ ನಾವೆಲ್ಲ ಎಷ್ಟ್ರ ಮಟ್ಟಿಗೆ ಯೋಚನೆ ಮಾಡ್ರಿ ಆ ನಮ್ಮಲ್ಲಿರುವಂತ ಈ ಕಲ್ಮಶಗಳನ್ನ ತೆಗೆಯೋದು ಆ ಒಳ್ಳೆ ಏನಂತೀವಿ ನಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಈ ಕಪ್ಪಿನ ಬಟ್ ಕಪ್ಪು ಬಟ್ ವೈಟ್ ಕಲರ್ ಡ್ರೆಸ್ ಇದೆಯಲ್ಲ ಆ ಡ್ರೆಸ್ ಅಲ್ಲಿ ಯಾರಾದ್ರೂ ಈ ರೋಡ್ ಅಲ್ಲಿ ಇರುವಂತ ಎಲ್ಲ ಹತ್ ಬಿಟ್ರೆ ನಮ್ಗೆ ಹೆಂಗಿರುತ್ತೆ ನಮ್ ಬಟ್ಟೆ ಬ್ಲಾಕ್ ಆಗುತ್ತೆ ಆ ಬಟ್ಟೆನ ಮತ್ತೆ ವೈಟ್ ಮಾಡ್ಬೇಕಂದ್ರೆ ಹೆಂಗೆ ಆ ಎಷ್ಟ್ ಕಷ್ಟ ಇರುತ್ತೆ ಆ ತರ ಇದೆ ನಮ್ ಗುಣ ಅದನ್ನ ತೆಗ್ದು ಹಾಕ್ಬೇಕಂದ್ರೆ ದೇವ್ರು ಬಿಡೋದಿಲ್ಲ ಆದ್ರೆ ಅಂತ ದೇವ್ರ್ ಆಗಲ್ಲ ಅಂತ ಬಿಸಾಕಲ ನಮ್ಮನ್ನ ತಗ್ದೇ ತೆಗಿತಾರೆ ಅದೇ ನಮ್ಮ ದೇವ್ರ ಮೇಲೆ ಒಂದು ಭರವಸೆ ನಂಬಿಕೆ ನಾವು ಅವ್ರ ಮಕ್ಕಳು ಅನ್ನೋದಿಕ್ಕೆ ಅದೇ ಪ್ರೂಫ್ ಎವಿಡೆನ್ಸ್ ಅದೇ ಯೋಗನ್ ಮಾತಾಡ್ಬೇಕಾರೆ ಯೋಗನ ಗ್ರಂಥ ಐದನೇ ವಾಕ್ಯವನ್ನು ಈಗ ದೇವರು ಯಾವನನ್ನು ಧನ್ಯನು ಸರ್ವಶಕ್ತನ ದಂಡನೆಯನ್ನು ತಾಸಾರ ಮಾಡಬೇಡ ಯೋಬನ ಜೀವನ ನೋಡ್ರಿ ಸುಮ್ನೆ ಬರ್ತಿಲ್ಲ ಯೋಗಿ ಮಾತನ್ನ ಯೋಗನ ಒಂದು ಲೈಫ್ ಅಲ್ಲಿ ಬರೆದಿರುವಂತ ಪ್ರತಿಯೊಂದು ಮಾತು ಕೂಡ ತನ್ನ ಜೀವನದಲ್ಲಿ ನಡೆದಂತ ಘಟನೆಗಳಿಗೆ ಆಧಾರವಾಗಿ ಬಾಯಲ್ ಬರ್ತಾರೆ ಅಲ್ವಾ ಸೊ ನೋಡ್ಬೇಕಾದ್ರೆ ಈ ವಿಷಯಗಳನ್ನ ಬೇರೆಯವ್ರು ಮಾತಾಡಿದ್ರು ಕೂಡ ಅವರ ಸ್ನೇಹಿತರು ಬೇರೆಯವ್ರು ಮಾತಾಡೋದ್ರು ಕೂಡ ಈ ವಿಷಯಗಳನ್ನ ಯೋಬನಿಗೆ ನಾವು ನೋಡ್ಬೇಕಾದ್ರೆ ಯೋಬನ ಜೀವನದಲ್ಲಿ ನಾವು ಅದನ್ನೇ ಅಪ್ಲೈ ಮಾಡ್ಬೋದು ಯಾವ ರೀತಿ ಅಪ್ಲೈ ಅಂದ್ರೆ ಯೋಬನಿಗೆ ನಡೆದಂತ ಒಂದೊಂದು ಕಷ್ಟ ಕೂಡ ಆತನ ಅಂತ್ಯ ಜೀವಿತವನ್ನ ಎಲ್ಲಿ ಕರ್ಕೊಂಡು ಹೋಗ್ತೇವೆ ಅನ್ನೋದನ್ನ ನಾವು ನೋಡ್ತೀವಿ ಆ ಕಷ್ಟ ಕೊನೆಯದಾಗ ಸಿಕ್ಕಿದಂತ ಪ್ರತಿಫಲವನ್ನ ಗಮನಿಸ್ತೀವಿ ಅವರು ಆತನ ಉತ್ತಮತೆಯನ್ನ ಆತನ ಈ ದೇವರ ಮೇಲೆ ಇರುವಂತಹ ನಂಬಿಕೆಯನ್ನ ಕಲ್ತ್ಕೊಳ್ದೆ ಕೊನೆಯವರೆಗೆ ಕಾಪಾಡಿಕೊಂಡು ಇದಕ್ಕೆ ಸಿಕ್ಕಿದಂತ ಪ್ರತಿಫಲವನ್ನ ಯೋಬನ ಜೀವಿತದಲ್ಲಿ ನೋಡ್ತೀವಿ ಕ್ರಿಸ್ತನ್ ಪ್ರೀತೇಶ್ವರ ಅದು ಇವತ್ತು ನೂತನ ಸೃಷ್ಟಿಯಾಗಿರುವಂತಹ ದೇವ್ರ ಮಕ್ಕಳಿಗೆ ಯೋಬನ ದೊಡ್ಡ ಒಂದು ಮಾದರಿ ದೊಡ್ಡ ಒಂದು ಎಕ್ಸಾಂಪಲ್ ಆಗುತ್ತೆ ಯಾಕಂದ್ರೆ ನಾವು ಕೂಡ ಕಷ್ಟದ ದಾರಿಗಳಲ್ಲೇ ಮುಂದುವರಿಬೇಕಾಗಿದೆ ದೇವರು ನಮ್ಮನ್ನ ಏನ್ ಮಾಡ್ತಾರೆ ನಾನಾ ತರದ ಕಷ್ಟಗಳಿಗೆ ಒಳಪಡಿಸ್ತಾ ಇರ್ತಾರೆ ಹಾಗೆ ನೋಡ್ಬೇಕಾರೆ ಈ ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಬೇಕು ಮುಂದಿನ ಒಂದು ವಾಕ್ಯದಲ್ಲಿ ನೋಡ್ಬೇಕಾರೆ ಇಬ್ಬರವ್ರಿಗೆ ಎರಡನೇ ಅಧ್ಯಾಯ ಏಳನೆಯ ವಾಕ್ಯ ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆ ಗೊತ್ತೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ ನೋಡಿ ಇದು ಕ್ಲಿಯರ್ ಇನ್ನೂ ಅರ್ಥ ಆಗ್ತಾ ಇಲ್ಲ ಬಿಲ್ ಗೊತ್ತಾಗ ನೀವು ಶಿಕ್ಷೆಯನ್ನು ತಾಲಿಕೊಂಡ್ರೆ ದೇವರು ನಿಮ್ಮನ್ನು ಪುತ್ರ ನಡೆಸುತ್ತಾನೆ ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಅಂತಿದೆ ನಿಮ್ಗೆ ಓದಾಗ್ಲೂ ಕೂಡ ಇದೆ ಎಸ್ ಓದಲಾ ಬ್ರದರ್ ಓದಿ ಓದಿ ಇಫ್ ಈ ಅಂಡ್ ಯುವರ್ ಕಾಸ್ಟ್ ಗಾಡ್ ಡೀಲತ್ ವಿತ್ ಸನ್ಸ್ ಫಾರ್ ವಾಟ್ ಈಸ್ ಈ ಹೂಮ್ ದ ಫಾದರ್ ನೀವು ಶಿಕ್ಷೆಯನ್ನು ತಾಳಿಕೊಂಡರೆ ದೇವರು ನಿಮ್ಮನ್ನು ಪುತ್ರ ಎಂದು ನಟಿಸುತ್ತಾನೆ ಇದನ್ನ ಹಂಗೆ ಸ್ವಲ್ಪ ರಿವರ್ಸ್ ಆಗಿ ತಗೊಳ್ಳೋಣ ಅಲ್ವಾ ಹಾ ಯಾವ ರೀತಿ ತಗೊಳೋಣ ಅಂದ್ರೆ ನೀವು ದೇವರ ಮಕ್ಕಳಾಗಿದ್ರೆ ಅಂದ್ರೆ ಶಿಕ್ಷಣ ತಾಳ್ಕೊಳೋರಾಗಿರ್ತೀರಾ ಅಲ್ವಾ ಇಲ್ಲಾಂದ್ರೆ ಶಿಕ್ಷಣ ಏನ್ ಮಾಡಲ್ಲ ತಾಳ್ಕೊಳಲ್ಲ ಅಲ್ವಾ ಶಿಕ್ಷಣ ತಾಳ್ಕೊಂಡ್ರೆ ದೇವರ ಮಕ್ಕಳಾಗಿರ್ತೀವಿ ಯಾಕೆ ಈ ಮಾತು ಇದ್ರ ಒಂದು ನಿಜವಾದ ಅರ್ಥವೇನು ಕ್ರಿಸ್ತನಲ್ಲಿ ಪ್ರೀತಿಯ ಸೌರ ಸೌರ್ಯರೆ ದೇವರು ಮನಸ್ಸು ಮಾಡಿದ್ರೆ ಈ ಚಿಕ್ಕ ಹಿಂಡು ಅನ್ನೋಂತ ಒಂದು ಜನರನ್ನ ದೂತ್ರಲ್ಲೇ ಸೆಲೆಕ್ಟ್ ಮಾಡಿರ್ಬೋದಾಯ್ತು ಇಲ್ಲ ಬೇರೆಯನ್ನ ಸೃಷ್ಟಿ ಮಾಡಿರ್ಬೋದಾಯ್ತು ಯಾಕೆ ಮನುಷ್ಯನ ಆಯ್ಕೆ ಮಾಡ್ತಾರೆ ಯಾಕೆ ಮನುಷ್ಯರ ಒಂದು ಜೀವನದಲ್ಲಿ ಮನುಷ್ಯರ ಒಂದು ಜೀವಿಗಳ ಮೂಲಕ ಕ್ರಿಸ್ತನ ಸಾರೂಪದಲ್ಲಿ ಬೆಳೆಯೋದಕ್ಕೆ ಯಾಕೆ ದೇವ್ರ ಪ್ಲಾನ್ ಮಾಡ್ತಾರೆ ಇದನ್ನ ತುಂಬಾ ವಿಷಯಗಳನ್ನ ಬರೆದಿರ್ತಾರೆ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಪ್ರತಿಯೊಂದು ವಿಧವಾದ ಎಜುಕೇಶನ್ ಇಲ್ಲ ಇದು ಯಾವ ಎಜುಕೇಶನ್ ಅಲ್ಲಿ ಕೊಡುವಂತ ಎಜುಕೇಶನ್ ಇಲ್ಲ ದೇವ್ರ ಎಜುಕೇಶನ್ ಒಂದು ವ್ಯಕ್ತಿ ಪ್ರೀತಿಯ ಗುಣಗಳನ್ನ ಬೆಳೆಸ್ಕೋದಿಕ್ಕೆ ಅದನ್ನ ಯಾವ ರೀತಿ ಡೆವಲಪ್ ಮಾಡ್ಬೇಕಂತ ಎಲ್ಲ ಶೋಧನೆ ಎಲ್ಲಿದೆ ಅಂದ್ರೆ ಭೂಮಿಯಲ್ಲಿ ಇದೆ ದೂತ್ರ ಮಧ್ಯದಲ್ಲಿ ಈ ತರ ಇಲ್ಲ ಹಸಿವೆ ಇರ್ಬೋದು ಬಾಯರ್ಕೆ ಇರ್ಬೋದು ಅಲ್ವಾ ಪ್ರತಿಯೊಂದು ಕೂಡ ಏನಾಗುತ್ತೆ ಅಂದ್ರೆ ಮನುಷ್ಯನ ನಾನಾ ರೀತಿಯಲ್ಲಿ ಅದನ್ನ ಗುಣಗಳನ್ನ ಡೆವಲಪ್ ಮಾಡುವಂತ ಒಂದು ವಾತಾವರಣವನ್ನ ದೇವ್ರ ಭೂಮಿಯಲ್ಲಿ ಇಟ್ಟಿದ್ದಾರೆ ಅಲ್ವಾ ಹಾಗಾಗಿ ದೇವ್ರ ಏನ್ ಮಾಡಿದ್ರೆ ಈ ಮನುಷ್ಯ ಮಾತ್ರದಿಂದಲೇ ಕ್ರಿಸ್ತನ ಒಂದು ಸಾರೂಪ್ಯವನ್ನು ಹೊಂದ್ಕೊಳ್ಳೋದಿಕ್ಕೆ ಒಂದು ಆಯ್ಕೆಯನ್ನು ಮಾಡ್ತಿದ್ರೆ ಅದು ಹೇಗೆ ಅಂದ್ರೆ ಆ ಶಿಕ್ಷೆ ಶಿಕ್ಷೆ ಅಂದ್ರೆ ನೋಡಿ ಇಲ್ಲಿ ಇನ್ನೊಂದು ರೀತಿ ಅರ್ಥ ಮಾಡ್ಕೊಬೇಕು ನಾವು ಶಿಕ್ಷೆ ಶಿಕ್ಷೆಯಿಂದ ಅವಾಗಿಂದ ಇಲ್ಲದ್ರಿಂದ ಈ ಕಡ್ಡಿ ತಗೊಂಡು ಬೆತ್ತ ತಗೊಂಡು ಬಾರ್ಸೋ ಅಂತ ವಿಷಯಗಳ ಬಗ್ಗೆ ಜಾಸ್ತಿ ನಾವು ಅರ್ಥ ಮಾಡ್ಕೊಳಕ್ಕಿಂತ ಹೆಚ್ಚಾಗಿ ಒಂದು ಡಿಸಿಪ್ಲೀನ್ ಆಗಿ ನಾವ್ ಇರಬೇಕು ಅಲ್ವಾ ಆ ಶಿಕ್ಷಕ ಅಂತ ನೋಡ್ತೀರಾ ಶಿಕ್ಷಕರು ಅಂದ್ರೆ ಏನಂತ ಅರ್ಥ ಅವ್ರು ನಮ್ಮನ್ನ ಯಾವಾಗ್ಲೂ ಹೊಡಿತಾ ಇರ್ತಾರಂತ ಅರ್ಥ ಅಲ್ಲ ನಮ್ಮನ್ನ ನಮ್ನ ಕರೆಯ ದಾರಿಯಲ್ಲಿ ನಡೆಸ್ತಾರಂತ ಅರ್ಥ ಹಾಗೆ ಇಲ್ಲಿ ಕೂಡ ದೇವ್ರು ಕೊಡುವಂತ ಒಂದು ಆ ಚಾಸ್ಟಿಸ್ಮೆಂಟ್ ಯಾವ ರೀತಿ ಇದೆ ಅಂದ್ರೆ ನಮ್ಮ ಸರಿಯಾದ ದಾರಿಯಲ್ಲಿ ನಡೆಸೋದಿಕ್ಕೆ ಅದು ಅನುಕೂಲವಾಗಿರುತ್ತೆ ಅದು ಸರಿಯಾದ ದಾರಿಯಲ್ಲಿ ನಮ್ನ ಮುಂದೂರಿಯುವಂತೆ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆ ದಾರಿಯಲ್ಲಿ ಮುಂದುವರಿಯಂತ ಮಾಡುವಂತ ವಿಷಯ ಯಾವ್ದಪ್ಪ ಅಂದ್ರೆ ದೇವ್ರು ನಮ್ಗೆ ಕೊಡುವಂತ ಆ ಏನಂತಾರೆ ಶಿಕ್ಷೆ ಚಾಸ್ಟಿಸ್ಮೆಂಟ್ ನಾವು ತಾಳ್ಕೊಳ್ಳುವಂತ ವಿಷಯಗಳ ಮೇಲೆ ಇರುತ್ತೆ ತಾಳಿಕೊಳ್ಳುವುದು ಅಲ್ವಾ ಸಗಿಸಿಕೊಳ್ಳುವುದು ತುಂಬ ಐದಿನ ತಾಳ್ಕೊಳ್ಳೋದು ಸಗಿಸ್ಕೊಳ್ಳೋದು ಕಷ್ಟ ಸಹೋದರ ಸೌರ್ಯರೇ ನಂಗೆ ತುಂಬಾ ಕಷ್ಟ ಯಾವ ರೀತಿ ಕಷ್ಟ ಇರುತ್ತೋ ಗೊತ್ತಾ ನಮ್ಗೇನಾದ್ರು ಒಂದ್ ಕಷ್ಟ ಬಂದ್ರೆ ಮೊದಲು ನಾವು ಈ ಕಷ್ಟವನ್ನ ಯಾರ ಮೇಲೆ ಹಾಕೋಣ ಅಂತ ಯೋಚನೆ ಮಾಡ್ತೀವಿ ಈ ಕಷ್ಟನಕ್ಕೆ ಕಾರಣ ಯಾರಂತ ಹುಡುಕ್ತೀವಿ ಅದು ನಾವಂತ ಯಾವಾಗ್ಲೂ ಫಸ್ಟ್ ನಾವು ರೆಕಗ್ನೈಸ್ ಮಾಡಲ್ಲ ಇವರಿಂದನೇ ಈ ತರ ಆಗಿದ್ದು ಅವರಿಂದನೆ ಇದಾಗಿದ್ದು ಇವ್ರ ಮಾಡಿದ ತಪ್ಪಿಂದ ನಾನು ಈ ತರ ಆಗ್ಬಿಟ್ಟೆ ಅವ್ರು ಕರೆಕ್ಟ್ ಆಗಿದ್ರೆ ನಾನು ಹಿಂಗಿರ್ತಿರ್ಲಿಲ್ಲ ಅವ್ರೇನ ಹಿಂಗ್ ಮಾಡ್ದೆ ಇದ್ರೆ ನಾನು ಈ ಸ್ಥಿತಿಗೆ ಬರ್ತಾ ಇರ್ಲಿಲ್ಲ ಈ ರೀತಿನೇ ನಮ್ಮ ಮಾತಿಲಿರುತ್ತೆ ಅಲ್ವಾ ಇದೆಲ್ಲ ತಾಳ್ಕೊಳದು ನಾವು ಎಲ್ರ ಮೇಲೆ ಬ್ಲೇಮ್ ಹಾಕೋದ್ರಿಂದ ನಾವು ಅಂತ ಆಗಲ್ಲ ಅಲ್ವಾ ದೇವ್ರು ಏನ್ ಕೊಡ್ತಾರೋ ಅದನ್ನ ನಾವು ಸಗಸ್ಕೊಳ್ಳೋರಾಗಿರ್ಬೇಕು ಆಗಿರ್ಬೇಕು ದೇವ್ರ ಏನ್ ಅನುಮತಿ ಮಾಡ್ತಾರೋ ಅದು ನಮಗೋಸ್ಕರ ಅನುಮತಿ ಮಾಡಿದ್ರೆ ನನ್ನ ನಾನ್ ಯಾರ್ ಬೇಕಾದ್ರೂ ಯೂಸ್ ಮಾಡ್ಲಿ ಯಾರ್ ಬೇಕಾರೇನೋ ಮಾಡ್ಲಿ ನನ್ ಒಳ್ಳೇದಕ್ಕೋಸ್ಕರ ದೇವ್ರ ಇದ್ ಮಾಡ್ತಾ ಇದ್ರಂತ ಭಾವನೆ ಬರ್ಬೇಕು ಬದಲಾಗಿ ಇವ್ರ ಮೇಲೆ ಅವ್ರ ಮೇಲೆ ಎಲ್ರ ಮೇಲೆ ಹಾಕ್ಬಿಟ್ಟು ನನ್ನ ಕೈಲಿ ಸಗಸ್ಕೊಳಕ್ಕೆ ಆಗಲ್ಲ ಅಂತಿದ್ಬಿಟ್ರೆ ಯೋಚನೆ ಮಾಡ್ರಿ ಇದಕ್ಕಿಂತ ದೇವರ ಪುತ್ರ ಅನ್ನುವಂತ ಈ ಒಂದು ದೇವ್ ಕೊಡುವಂತ ಅವಕಾಶಕ್ಕಿಂತ ಈ ಸ್ಥಾನಕ್ಕಿಂತ ದೊಡ್ಡದು ಯಾವ್ದಾದ್ರು ಭೂಮಿಯಲ್ಲಿ ಇದೆಯಾ ಅದನ್ನ ನಾವು ಕಲ್ಕೊಳ್ತೀವಿ ಅಂದ್ರೆ ಎಷ್ಟು ಮಟ್ಟಿಗೆ ಇರ್ಬಹುದು ಕ್ರಿಸ್ತನಲ್ಲಿ ಪ್ರೀತಿ ಎಸ್ವರಿ ಮೈಂಡ್ ಎಲ್ಲ ಅರ್ಥ ಮಾಡ್ಕೊಳ್ಳಿ ಅದನ್ನ ನಾವೆಲ್ಲರೂ ಮಕ್ಕಳಾಗಿದ್ದೀವಿ ಯಾವ ಮಕ್ಳು ಇವತ್ತು ಒಂದ್ ಒಳ್ಳೆ ಪೇರೆಂಟ್ಸ್ ಅಂದ್ರೆ ಒಳ್ಳೆ ಮಕ್ಳಂದ್ರೆ ಯೋಚನೆ ಮಾಡಿ ಭೂಮಿ ಅಂತ ತಗೊಂಡ್ಬೇಕಾರೆ ಚಿಕ್ಕ ಮಕ್ಳು ನಮ್ಮಲ್ಲಿ ಇರ್ಬೇಕಾರೆ ನೋಡ್ರಿ ಎಷ್ಟು ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಅವ್ರ ಗೊತ್ತಿದ್ ಮಾಡಲ್ಲ ಗೊತ್ತಿಲ್ದೇನೆ ಮಾಡ್ತಾ ಇರ್ತಾರೆ ಹೆಂಗ್ ಕರೆಕ್ಷನ್ ಮಾಡೋದು ಅವ್ರಿಗೆ ಅದಕ್ಕೆ ಬ್ರದರ್ ಮಾತಾಡ್ತಾರ ಒಂದ್ ವಿಷಯ ಏನಪ್ಪಾ ಅಂದ್ರೆ ಒಂದ್ ಮಗು ಏನ್ ಮಾಡುತ್ತೆ ಅಂದ್ರೆ ಯಾವಾಗಲೂ ಆ ಉರಿತಾರಂತ ಬೆಂಕಿ ಕಡೆಗೆ ಹೋಗ್ತಾ ಇರತ್ತದ ಗೊತ್ತಿಲ್ಲ ಅದಿಕ್ಕೆ ಬಿಸಿ ಏನಂತ ಏನ್ ಮಾಡದ್ ಈಗ ಯಾವತ್ತಾದ್ರೆ ನೀವ್ ಇಲ್ದೇ ಇದ್ದಾಗ ಬಿಟ್ಟು ಏನಾವ್ ಇದಾಗ್ಬಿಟ್ಟು ಸುಟ್ಕೊಂಬಿಟ್ರೆ ಮೈ ಮೇಲೆ ಹೆಂಗಿರುತ್ತೆ ಅಲ್ವಾ ಆಗಿನ ಕಾಲದ ಇವತ್ತೆಲ್ಲಾ ಬರ್ರಿ ಗೇಸ್ ಅಂತ ಬಂತ ಬಂತು ಆ ಹೊಳೆಲ್ಲ ಉಟ್ಸ್ಬೇಕ್ರೆ ಅಲ್ಲೇ ಹೋಗ್ತಾರ ಗೊತ್ತಿಲ್ಲ ಅದಕ್ಕೆ ಬಿಸಿ ಏನ್ ಅನ್ಬಸ್ತು ಅದಕ್ಕೆ ಏನ್ ಮಾಡ್ತಾರಂದ್ರೆ

ನಾವು ಓಟೋದ್ಮೇಲೆ ನಮ್ಗೆ ಲೈಫ್ ಇದೆಯಾ ಎಲ್ಲಾ ಕೃಷ್ಣ ಪ್ರೀತಿಯ ಸರ್ ಇದೆ ದೇವ್ ನಮ್ಮನ್ನ ಕೊಡುವಂತ ಶಿಕ್ಷೆ ಆ ರೀತಿ ಇವಾಗ ನಾವು ಹೇಳುವಂತ ವಿಷಯನ ತಿತ್ಕೊಂಡ್ಬಿಟ್ರೆ ಒಳ್ಳೇದು ತಂದೆ ನಮಗ್ ಕೊಡುವಂತ ಪನಿಷ್ಮೆಂಟ್ ನಾವು ಅರ್ಥ ಮಾಡ್ಕೊಂಡು ನಮ್ಮನ್ನ ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ಆರ್ ಬ್ಲಸ್ಸಡ್ ನಾವು ಆಶೀರ್ವದಿಸಲ್ಪಟ್ಟವರು ಅದೇ ನಮ್ ಬ್ಲೆಸ್ಸಿಂಗ್ ಅಂತ ತಿಳ್ಕೊಳ್ರಿ ಈ ಭೂಮಿಯಲ್ಲಿ ಬ್ಲೆಸ್ಸಿಂಗ್ ಏನಪ್ಪಾ ಅಂದ್ರೆ ದೇವ್ರ ನಮ್ ಮಾಡುವಂತ ಶಿಕ್ಷೆನ ನಾವು ತಿತ್ಕೊಂಡ್ ನಡಿಯೋದೇ ಬ್ಲೆಸ್ಸಿಂಗ್ ನಮ್ಗೆ ಬೇರೆ ಬೆಳೆ ಸಿಂಗೇ ಬೇಡ ಕ್ರಿಸ್ತನ ಪ್ರೀತಿಯ ಸೌರ ಸವರೀರೇ ಬೇರೆ ಯಾವ್ದ್ರ ಬಗ್ಗೆನು ಚಿಂತೆ ಮಾಡ್ಬಿಡ್ರಿ ನೀವು ಆಯ್ತಾ ಮಿಕ್ಕಿದೆ ಇದ್ದೇ ಇರುತ್ತೆ ಇರುತ್ತೆ ಹೋಗುತ್ತೆ ಆದ್ರೆ ದೇವ್ರ ನಮ್ಮನ್ನ ಬದಲಾವಣೆ ಮಾಡುವಂತ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ದೇವ್ರನ್ನ ಕೊಡೋ ಶಿಕ್ಷೆಗಳನ್ನ ಅರ್ಥ ಮಾಡ್ಕೊಂಡು ತಾಳ್ಕೊಂಡು ಸಗಸ್ಕೊಂಡು ನಮ್ಮನ್ನ ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಸ್ಕೊಂಡ್ಬಿಟ್ಟಿದ್ದೆ ಆದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಕ್ರಿಸ್ತನ ಪ್ರೀತಿ ಸೌರ ಸವರೀರೇ ಸ್ವಲ್ಪ ಯೋಚನೆ ಮಾಡ್ರಿ ಒಂದ್ ವಿಷಯ ಹೇಳ್ತೀನಿ ನೋಡ್ರಿ ಈ ಭೂಮಿಗೆ ಬೇಕಾದಂತ ಒಂದು ವಿಷಯ ಎಲ್ಲ ಹೆಂಗಿದೆ ಗೊತ್ತಾ ನಾವು ಅದಕ್ಕೆ ಅದು ಅದ್ರ ಮೇಲೆ ಅವಲ ಅವಲಂಬನೆ ಆಗಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಆದ್ರೆ ದೇವ್ರ ಮಕ್ಳಾಗ್ಬಿಟ್ರೆ ನಾವ್ ಯಾರ ಮೇಲೆನೂ ಡಿಪೆಂಡ್ ಇಲ್ಲ ನೋಡ್ರಿ ಇವತ್ತು ನಂಗೊಳ್ಳೆ ಲೈಫ್ ಸ್ಟೈಲ್ ಬೇಕಪ್ಪ ಒಳ್ಳೆ ಒಂದು ಕಾರ್ ಬೇಕಪ್ಪ ಅಂತ ನಾವು ಯೋಚನೆ ಮಾಡ್ತೀನಿ ಅಲ್ವಾ ನಮ್ ಕಾರ್ ಇದ್ರೆ ಚೆನ್ನಾಗಿ ಡ್ರೈವ್ ಅಂಬುದು ಅದೇ ನನ್ ಕಾರ್ ತಗೊಳಕ್ ಹೋಗಿ ನಾನು ಕ್ರಿಸ್ತನ ಸಾರ್ಪಿ ಆಗೋದ್ರ ಒಂದ್ ವಿಷಯನ ಕಲ್ಕೊಂಡು ತಿಂತ ಅಲ್ವಾ ಒಂದ್ ವೇಳೆ ಕಾರ್ ಇಲ್ದಿದ್ರು ಪರವಾಗಿಲ್ಲ ಆ ನನ್ ಕ್ರಿಸ್ತನ ಸಾರ್ಪಿ ರೂಪಾಯಿ ಬೆಳೆಸ್ಕೊಂಡ್ಬಿಟ್ರೆ ಸಭೆ ಆಗ್ಬಿಟ್ರೆ ಆಮೇಲೆ ನನ್ ಕಾರ್ ಬೇಕಾ ಇಲ್ಲ ಏನಾದ್ರು ಬೇಕಾ ಇದೆಲ್ಲ ಒಂದ್ ಎಕ್ಸಾಂಪಲ್ ಕೊಡ್ತಾ ಇದೀನಿ ಅಷ್ಟೇ ಕ್ರಿಸ್ತನ ಹೆಂಗೋ ಸಾಯ್ತಿ ತಾನೆ ಎಷ್ಟು ವರ್ಷ ಬದುಕ್ತಿವಪ್ಪ ನಮ್ಗೆ ಅರಿವು ನಾಲೆಜ್ ಬಂದಿರೋದ್ರಿಂದ ಒಂದ್ ಇಪ್ಪತ್ ಮೂವತ್ ವಯಸ್ ಬರುತ್ತೆ ಬುದ್ಧಿ ಅಲ್ಲಿಂದ ಇನ್ನೊಂದು ಮೂವತ್ ನಾಲ್ಕು ವರ್ಷ ಬದುಕ್ತೀವಿ ಅದು ಕೂಡ ಹೇಳಂಗಿಲ್ಲ ನಮ್ ಲೈಫು ಅಲ್ವಾ ಅದ್ರಲ್ಲಿ ನಾನಾ ತರಹದ ಲೋಕದ ವಿಷಯಗಳಿಗೆ ನಾವು ದಾವಸ್ತಿ ಗಮನ ಕೊಟ್ಕೊಂಡು ಅದೇ ಚಿಂತೆಯಲ್ಲಿ ಮಗ್ನರಾಗಿದ್ರೆ ಕ್ರಿಸ್ತನ ಸೌರಪಿ ಬೆಳೆಯೋದು ಹೇಗೆ ದೇವ್ ಏನ್ ಮಾಡ್ತಾರೆ ಕೆಲವೊಂದ್ ಟೈಮ್ ನಾವ್ ಇಷ್ಟಪಡುವಂತ ವಸ್ತು ನಮ್ಗೆ ಕೊಟ್ಬಿಡ್ತಾರೆ ದೇವ್ರು ಆ ಜೊತೆಗೆ ಕಷ್ಟನೂ ಕೊಟ್ಬಿಡ್ತಾರೆ ಆ ನಾವ್ ಇಷ್ಟಪಡಿದ ವಸ್ತು ಸಿಕ್ಬಿಡ್ತೇವೆ ನಮ್ಗೆ ನಮ್ಗೆ ಇದೇ ಬೇಕು ಅಂತ ಸಿಕ್ಬಿಡತ್ತೆ ಆ ಜೊತೆಗೆ ನಾವ್ ಅನುಭವಿಸ್ತೀವಿ ನೋಡಿ ಕಷ್ಟ ಯಾಕಪ್ಪ ಬೇಕಾಯ್ತು ಯಾಕಪ್ಪ ಕೇಳ್ದೆ ಈ ವಸ್ತು ಅನ್ಪಿಸ್ಬೇಕು ನಮ್ಗೆ ಗೊತ್ತಾಯ್ತಾ ದೇವ್ರ ಎಂತ ಇಂಥ ವಿಷಯಗಳನ್ನ ಮಾಡಿದೆ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ನಾವು ಇಷ್ಟಪಡುವಂತ ವಿಷಯಗಳಿಂದ ನಾವು ಹಾಳಾಗ್ತೀವಿ ಕ್ರಿಸ್ತನ ಪ್ರೀತಿ ಇದೆ ಅದು ದೇವರಿಗೆ ಮೆಚ್ಚುಗೆ ಇಲ್ಲದೆ ಇದ್ದಾಗ ದೇವ್ರು ಬಿಟ್ಟಿರ್ತಾರೆ ಅಲ್ವಾ ಇದಕ್ಕೆ ತುಂಬಾ ಎಕ್ಸಾಂಪಲ್ಸ್ ಇದೆ ಯಾಕಂದ್ರೆ ಈಗ ಅದನ್ನ ಮಾತಾಡ್ಕೊಂಡು ಹೋದ್ರೆ ಟೈಮ್ ತಗೊಳ್ತಾರೆ ಸ್ಟಡಿ ಮಾಡ್ರಿ ನಿಮ್ಮ ಲೈಫ್ಗೆ ನಿಮ್ಮ ನೂತನ ಸೃಷ್ಟಿಗೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳನ್ನ ದೇವರು ಓಲ್ಡ್ ಟೆಸ್ಟ್ ಮನೇಲಿ ಕೂಡ ತುಂಬಾ ಜನರ ಏನ್ ಮಾಡಿದಾರೆ ಶಿಕ್ಷಣ ಕೊಟ್ಟಿದ್ದಾರೆ ಅವ್ರು ಏನ್ ಬಯಸಿ ಹೋದ್ರು ಅದ್ರ ಅನುಭವಿಸಿದ್ರು ನೋಡಿ ಕಷ್ಟವನ್ನ ಅವ್ರು ಏನ್ ಇಷ್ಟಪಟ್ಟು ದೇವರಿಗೆ ಬೇಡದಂತ ವಸ್ತುಗೋಸ್ಕರ ಇಷ್ಟಪಟ್ರು ಲೈಫ್ ಟೈಮ್ ಅನುಭವಿಸಿದಾರೆ ಕಷ್ಟವನ್ನ ಅಲ್ವಾ ಆ ರೀತಿ ತುಂಬಾ ಘಟನೆಗಳಿದೆ ಬೈಬಲಲ್ಲಿ ಅದರಿಂದ ದೇವ್ರ ಮಕ್ಕಳು ಮನ್ಸರ್ ಇಟ್ಕೊಳ್ಳಿ ದೇವ್ರ್ ಕೊಡುವಂತ ಶಿಕ್ಷಣ ಆತ್ಸರ ಮಾಡ್ಬೇಡಿ ಅಲ್ವಾ ಸರ್ ನೋಡ್ಬೇಕಾರೆ ಯಹೂದಿರ ಬಗ್ಗೆ ಕೂಡ ಮಾತಾಡ್ತೀವಿ ದೇವರು ಅವ್ರಿಗೆ ಕೊಟ್ಟಂತ ಒಂದ್ ಕಷ್ಟ ಅವ್ರಿಗೆ ತುಂಬಾ ಆಗ್ಬಿಡ್ತು ಯಾಕಪ್ಪ ದೇವ್ರ ಹಿಂಗ್ ಮಾಡ್ತೀರಾ ಅಂತ ಆದ್ರೆ ಬರುವಂತ ಲೋಕಕ್ಕೋಸ್ಕರ ಅವ್ರನ್ನ ಸಿದ್ಧತೆ ಮಾಡ್ತಾ ಇದ್ರೆ ದೇವ್ರಂತ ಅವ್ರಿಗೆ ನಾಳೆ ಇಂದ ಹೋಗ್ಬಿಟ್ಟು ಇಡೀ ಲೋಕವನ್ನ ದೇವ್ರ ಕಡೆಗೆ ತರುವಂತ ಒಂದು ಟೂಲ್ಸ್ ಒಂದು ವೆಪನ್ಸ್ ಆಗಿ ದೇವರವನ್ನ ಪ್ರಿಪೇರ್ ಮಾಡ್ತಾ ಇದಾರೆ ದೇವರ ಯೋಜನೆಯಲ್ಲಿ ತುಂಬಾ ಮುಖ್ಯವಾದಂತ ಒಂದು ಜನರಾಗಿದ್ದಾರೆ ಅನ್ನೋಂತ ವಿಷಯ ಅವ್ರಿಗೆ ಗೊತ್ತಿಲ್ದೇ ಹೋಯ್ತು ಅಲ್ವಾ ದೇವರು ಅವ್ರ ಒಳಿತಕ್ಕಾಗಿ ಅವರ ಅವರ ಒಳ್ಳೆ ಒಳ್ಳೆ ವಿಷಯಗಳನ್ನ ಹೊರಡೆ ತರೋದಿಕ್ಕೆ ಅಂದ್ರೆ ಅವರ ಒಳ್ಳೆ ಗುಣ ಇಡೀ ಲೋಕಕ್ಕೆ ತೋರ್ಸೋದಕ್ಕೋಸ್ಕರ ಅವಳಿಗೆ ಕೊಟ್ಟಂತ ಪರಿಶೀಲನ ಅವ್ರು ಏನ್ ಮಾಡ್ಕೊಂಡ್ರು ಅವ್ರ ಅರ್ಥ ಮಾಡ್ಕೊಂಡೆ ಹೋದ್ರು ಅದನ್ನ ಗ್ರಹಿಸ್ಕೊಳ್ಳಿಲ್ಲ ಇವತ್ತು ಕೂಡ ಕ್ರಿಸ್ತಲ್ ಸೌರಿದೆ ನಾವು ಕೂಡ ಇದೇ ರೀತಿ ಇದ್ರೆ ಮುಂದೆ ತುಂಬಾ ಫೀಲ್ ಮಾಡ್ಕೊಳ್ತೀವಿ ಯಾಕಂದ್ರೆ ಇವತ್ ನಾವು ಫೀಲ್ ಮಾಡ್ತೀವಿ ಕೆಲವರು ನೀವಲ್ಲ ಫೀಲ್ ಬಂದಿರುತ್ತೆ ನಮ್ ಪೇರೆಂಟ್ಸ್ ಬಗ್ಗೆ ತುಂಬಾ ಚಿಂತೆ ಮಾಡ್ತೀವಿ ನಮ್ಮ ಅಪ್ಪ ಅವತ್ ಓದಿದ್ದು ಒಳ್ಳೇದಾಯ್ತು ನಮ್ ತಾಯಿ ಅವತ್ ಗದಿದ್ದು ಒಳ್ಳೇದಾಯ್ತು ನನ್ನ ಮಾತು ಕೇಳಿಲ್ವಲ್ಲ ನಮ್ಮ ತಂದೆ ತಾಯಿ ಮಾತು ಕೇಳಿಲ್ಲ ನಂತ ಒಳ್ಳೆ ಒಂದು ಪೇರೆಂಟ್ಸ್ ಇರುವಂತ ಮಕ್ಕಳು ಆ ಗದರೆಯನ್ನ ಅವ್ರು ಅರ್ಥ ಮಾಡ್ಕೊಳ್ದೇ ಇದ್ದಾಗ ಮಾತಾಡುವಂತ ಮಾತುಗಳ ಕೇಳಿದ್ವಿ ಭೂಮಿಗೆ ಸಂಬಂಧಪಟ್ಟ ವಿಷಯನ ಹೇಗಿರ್ಬೇಕಾದ್ರೆ ಪರಲೋಕದ ತಂದೆ ನಮ್ಮನ್ನ ನಮ್ಮನ್ನ ಶಿಕ್ಷೆ ಕೊಡ್ಬೇಕಾದ್ರೆ ಇವತ್ತು ಅದನ್ನ ಸಾತ್ಸಾರ ಮಾಡಿ ಅದನ್ನ ನಾವು ಅದನ್ನ ನೆಗ್ಲೆಕ್ಟ್ ಮಾಡಿದಾದ್ರೆ ಮುಂದಿನ ಕಾಲದಲ್ಲಿ ನಮ್ಮ ಮಾತು ಹೇಗಿರುತ್ತೆ ಯೋಚನೆ ಮಾಡ್ರಿ ನಾವು ಯಾವ ರೀತಿ ಇರ್ತೀವಿ ಅಂತ ಯೋಚನೆ ಮಾಡ್ರಿ ಅದ್ರಿಂದ ಇದೆಲ್ಲವನ್ನ ದೇವ್ರ ಮಕ್ಕಳು ಮನಸ್ಸಲ್ಲಿ ಇಟ್ಕೊಬೇಕು ಪ್ರಕಟನೆ ಮೂರನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯ ನಾನು ಯಾರ್ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ ಆದ್ದರಿಂದ ನೀನೇ ಆಸಕ್ತನಾಗಿರು ದೇವರ ಕಡೆಗೆ ತಿರುಗಿ ನೋಡಿದ್ರ ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ ದಯವಿಟ್ಟು ಕ್ರಿಸ್ತನ ಪ್ರೀತೇಶವರ ಒಂದು ವಿಷಯ ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ ನಿಮ್ ಒಳ್ಳೇದಿಕ್ಕೆ ನಿಮ್ಮ ಆತ್ಮೀಯ ಜೀವನದ ಒಂದು ಪ್ರಯೋಜನಕ್ಕೆ ನಿಮ್ಮ ಆತ್ಮೀಯ ಜೀವನದ ಒಂದು ಬೆಳವಣಿಗೆಗೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ದೇವ್ರ ವಾಕ್ಯ ಹೇಳ್ತಾ ಇದೆ ಎಲ್ಲಾದ್ರೂ ಯಾರಾದ್ರೂ ದೇವ್ರ ಮಕ್ಳು ಒಳ್ಳೆ ದಾರಿ ನಮ್ಮನ್ನ ಕರೆಕ್ಷನ್ ಮಾಡ್ತಾರಂದ್ರೆ ದಯವಿಟ್ಟು ಕೋಪ ಮಾಡ್ಕೊಬೇಡಿ ಇಲ್ವಾ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ ಪರವಾಗಿಲ್ಲ ಏನ್ ತಾನೇ ನಡೆದ್ಬಿಡುತ್ತೆ ಹ ನೋಡ್ರಿ ಹಿಂದಿನ ಕಾಲದಲ್ಲಿ ಆ ರೀತಿ ಒಳ್ಳೆ ಭಾವನೆಗಳಿತ್ತು ಇವತ್ ಆ ರೀತಿ ಇಲ್ಲ ಯಾರಾದ್ ನಮ್ಮನ್ನ ಶಿಕ್ಷೆ ಮಾಡಿದ್ರೆ ಎಲ್ಲ ಗದ್ರಿಸಿದ್ರೆ ಒಳ್ಳೆ ರೀತಿ ನಡೆಸಿದ್ರೆ ತುಂಬಾ ಪ್ರೀತಿ ಮಾಡ್ತಾ ಇದ್ರಿ ಯಾಕಂದ್ರೆ ನಮ್ಮನ್ನು ಕರೆಕ್ಟ್ ಮಾಡಕ್ ಒಬ್ಬರು ಇದಾರಲ್ಲಪ್ಪಾ ಅನ್ಬಿಟ್ರು ನಮ್ಮನ್ನ ನೋಡಿ ನಮ್ಮ ಮೇಲೆ ಕೇರ್ ಮಾಡವ್ರೊಬ್ರ ಇದಾರ ಇವಾಗ ಹೇಗೆ ಆಗ್ಬಿಡ್ತು ಅಂದ್ರೆ ಮಕ್ಳಾಗಿರ್ಬೋದು ಮನೆಯಲ್ಲಿ ಇರ್ಬೋದು ಎಲ್ಲ ಕಡೆ ಇರ್ಬೋದು ನಾವ್ ಯಾರಾದ್ರೂ ಒಬ್ಬನ್ನ ಕರೆಕ್ಷನ್ ಮಾಡ್ಬಿಟ್ರೆ ಅದೇ ಅವ್ರಿಗೆ ಕೋಪ ಬಂದ್ಬಿಡುತ್ತೆ ಅದೇ ದ್ವೇಷ ನಿಮ್ಮನ್ನ ದ್ವೇಷ ಮಾಡ್ತಾ ಮೇಲೆ ನಿಮ್ಗೆ ಸ್ವಲ್ಪ ಪ್ರೀತಿ ಇಲ್ಲ ಅನ್ನೋಂತ ರೀತಿಲಿ ಆ ಒಂದು ಗುಣಗಳನ್ನ ವ್ಯಕ್ತಪಡಿಸ್ತಾರ ಅವ್ರು ಅಲ್ವಾ ಆ ಕೆಲವೊಂದು ಟೈಮ್ ಅಲ್ಲಿ ನಾವು ಪ್ರೀತಿ ಅಂತ ಮಾತಿಗಿಂತ ಆ ಒಂದು ಸ್ವಲ್ಪ ಆ ಟೋನಿಂದ ಟೋನ್ ಚೇಂಜ್ ಮಾಡಿಲ್ವಂತ ಮಾತೇನಾಗಿರುತ್ತೆ ತುಂಬಾ ಉಂಟು ಮಾಡ್ಬೋದು ಆದ್ರೆ ಅದ್ರ ಬದಲಾವಣೆ ನಡೆಯುತ್ತೆ ಅಂತ ಗೊತ್ತಿರುತ್ತೆ ಅದಕ್ಕೆ ನಾವು ಆ ಮಾತನ್ನ ಬಲ್ಸಿರ್ತಿವಿ ಆದ್ರೆ ಅವ್ರು ಅಂದ್ರೆ ನಮ್ಮನ್ನ ಶತ್ರುಗಳ ರೀತಿಯಲ್ಲಿ ನೋಡಿರ್ತಾರೆ ಇರಬಹುದು ಮನುಷ್ಯರು ಮಾತ್ರದವರಲ್ಲಿ ಆದ್ರೆ ದೇವರ ಬಳಿ ರೀತಿ ಬೇಡ ಕ್ರಿಸ್ತನಲ್ಲಿ ಪ್ರೀತಿಯ ಸೌರ ಸವರಿ ಸೊ ಯಾವುದೇ ಬಂದ್ರು ಕೂಡ ನಮ್ಮ ದೇವರ ಮಕ್ಕಳು ಅದು ಕೂಡ ವಿಶೇಷವಾಗಿ ಕ್ರಿಸ್ತನಲ್ಲಿ ಇರುವಂತ ದೇವರ ಮಕ್ಕಳು ನಿಮ್ಮನ್ನ ನಡೆಸುವಂತ ನಿಮ್ಮನ್ನ ಸತ್ಯಕ್ಕೆ ತಂದವರು ನಿಮ್ಮನ್ನ ಸತ್ಯದ ಕಡೆಗೆ ನಡ್ಸೋಕೆ ಪ್ರಯಾಸ ಪಟ್ಟವರು ನಿಮಗೋಸ್ಕರ ಸತ್ಯವನ್ನ ನಿಮ್ಮ ಬಳಿಗೆ ತರೋದಕ್ಕೆ ದೇವರನ್ನ ಟೂಲ್ಸ್ ಆಗಿ ಯೂಸ್ ಮಾಡಿದರೆ ಅಂತೂ ನಿಜ ಆದ್ರೆ ಅವರು ಕೂಡ ಮನುಷ್ಯ ಮಾತ್ರದವರೇ ಅವ್ರಿಗೂ ಕೂಡ ಹೃದಯ ಇದೆ ಅದ್ ಮಾತ್ರ ಅಲ್ಲ ಅವ್ರು ನಿಮ್ಮ ಮೇಲೆ ನಿಟ್ಟು ಎಲ್ಲೋ ಒಂದ್ ಕಡೆ ನೀವು ತಪ್ಪಾಗಿ ದಾರಿಲ್ ಹೋಗ್ತಿದ್ರಂದ್ರೆ ನಿಮ್ಮನ್ನ ಗದರಿಸಿದ್ರೆ ತಿತ್ಕೊಳ್ಳಿ ಕ್ರಿಸ್ತನಲ್ಲಿ ಪ್ರೀತಿಯ ಸವರ ಸೌರ್ಯ ಚೇಂಜ್ ಮಾಡ್ಕೊಳ್ಳಿ ಏನು ಹಾಳಾಗಲ್ಲ ಅಲ್ವಾ ನಾವು ಕೆಟ್ಟ ಹೋಗಲ್ಲ ಖಂಡಿತವಾಗ್ಲು ಒಳ್ಳೆಯರಾಗಿರ್ತೀವಿ ಕೆಲವೊಂದು ವಿಷಯಗಳನ್ನ ಬಿಟ್ಬಿಟ್ರೆ ಪರವಾಗಿಲ್ಲ ಯಾಕೆ ನಾಡ ಮಾಡ್ಬೇಕು ಏನ್ ತಪ್ಪಿದೆ ಅಂತ ವಾದ ಮಾಡೋಕ್ಕಿಂತ ಬಿಟ್ಬಿಡೋದು ಒಳ್ಳೇದು ಚೇಂಜ್ ಮಾಡ್ಕೊಳೋದು ಒಳ್ಳೇದು ಅಲ್ವಾ ಅದನ್ನ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನಾ ತರದ ಕಷ್ಟಗಳನ್ನ ನಾವು ಅನುಭವಿಸುತ್ತೀವಿ ನಾನೆಲ್ಲಂತರ ಮಾತನ್ನ ನೀವು ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಆತ್ಮಿಕದಲ್ಲಿ ಬೆಳೆಯೋದಕ್ಕೆ ತುಂಬಾ ಅನುಕೂಲವಾಗುತ್ತೆ ಅಪ್ಪ ಸ್ವಲ್ಪ ಪಾಲ್ ಕೂಡ ಹೀಗೆ ಗದರಿಸ್ತಾ ಇರ್ತಾರೆ ಸಭೆಗಳಲ್ಲಿ ಅಲ್ವಾ ಯಾಕೆ ಅಂದ್ರೆ ನಾವೆಲ್ಲರೂ ತುಂಬ ಕೂಡ ತುಂಬಾ ತಪ್ಪನ್ನು ಮಾಡ್ತೀವಿ ತುಂಬಾ ಮಿಸ್ಟೇಕ್ ನ ಮಾಡ್ತೀವಿ ಕ್ರಿಸ್ತನ ಪ್ರೀತಿ ಸರಸ್ವರ ನಿಮ್ಮನ್ನ ಪ್ರೀತಿ ತೋರ್ಸೋರು ನಿಮ್ಮನ್ನ ಗದರಿಸ್ಬಾರ್ದಾ ನಿಮಗೋಸ್ಕರ ಪ್ರಯಾಸ ಪಟ್ಟವ್ರು ನಿಮ್ಗೆ ಒಂದು ಒಳ್ಳೆ ಮಾತು ಹೇಳ್ಬಾರ್ದಾ ಆ ನಿಮಗೋಸ್ಕರ ಆತ್ಮಿಕ ವಿಷಯಗಳಲ್ಲಿ ತುಂಬಾ ಪ್ರಾಮುಖ್ಯತೆ ಉಳ್ಳವರು ನಿಮ್ಮನ್ನ ಕೇರ್ ತಗೊಳ್ಳೋರು ನೀವೆಲ್ಲ ತಪ್ಪದಾರಿಯಲ್ಲಿ ಹೋಗ್ತಿದ್ರೆ ತಿದ್ದಕ್ಕೆ ಪ್ರಯತ್ನ ಪಡ್ಬಿಟ್ರ ಅವ್ರು ಕೆಟ್ಟವರಂತ ಆಗ್ಬಿಡ್ತಾರ ಅಲ್ಲ ಅವ್ರು ನಿಮ್ಮನ್ನ ದೇವರಿಂದ ದೂರ ಕರ್ಕೊಂಡು ಹೋಗ್ ಆಗ್ಬಿಡ್ತಾರ ಅಲ್ವಾ ನಿಮ್ಮನ್ನ ಗಮನಿಸಿರೋದ್ರಿಂದಲೇ ನಿಮ್ಮ ವಿಷಯಗಳನ್ನ ಅವ್ರು ಏನ್ ಮಾಡ್ತಾ ಇದ್ರೆ ನಿಮ್ಮೆಲ್ಲ ಆಸಕ್ತರಾಗಿರೋದ್ರಿಂದಲೇ ಏನ್ ಮಾಡ್ತಾ ಇದ್ರೆ ನಿಮ್ಮನ್ನ ಕೆಲವೊಂದು ವಿಷಯಗಳನ್ನ ಚೇಂಜ್ ಮಾಡಕ್ಕೆ ಇಷ್ಟ ಪಡ್ತಾ ಇದ್ರೆ ಒಳ್ಳೇದಾಗ್ ತಗೊಳ್ಳಿ ಅದ ಕ್ರಿಸ್ತನ ಗುಣವಾಗಿರುತ್ತೆ ಅಪೋಸ್ತನ್ ಪಾಲ್ ಪೇತ್ರನ ಕರೆಕ್ಷನ್ ಮಾಡಿದ್ರು ಏನಂತ ಕರೆಕ್ಷನ್ ಮಾಡಿದ್ರು ಗೊತ್ತಾ ಒಬ್ಬ ಯಹೂದ್ಯನ ಆಗಿದ್ದು ನೀನು ಅಂತ ನಡೆಯಿದೆ ಅನ್ಯ ಜನನು ಯಹೂದಿಯಾಗಿ ನಡೆಯೋದಕ್ಕೆ ನೀನು ಪ್ರೇರಣೆ ಮಾಡೋದು ಸರಿನಾ ಅಂತ ಏನ್ ಮಾಡ್ತಾರೆ ಕೇಳ್ತಾರೆ ಪೇತ್ರ ಏನ್ ಮಾಡ್ಬಿಟ್ರು ನೀನ್ ಯಾರಪ್ಪ ನನ್ಗೆ ಕೇಳೋದು ನಾನ್ ಅಪೋಸ್ತಲಾ ನಾನು ನಿನಗಿಂತ ಮುಂದೆ ಬಂದವನಂತ ಏನಾದ್ರು ಹೇಳಿದ್ರ ನೋಡ್ರಿ ಅಪೋಸ್ತಲಲ್ಲಿ ಫಸ್ಟ್ ಪ್ಲೇಸರ್ ಇದಾರೆ ಪೇತ್ರ ಆದ್ರೆ ಏನ್ ಮಾಡಿದ್ರೆ ಗೊತ್ತಾ ಪೌಲ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಉಳ್ಳವರಾಗಿರ್ತಾರೆ ಮತ್ತೆ ಅವ್ರ ಪುಸ್ತಕದಲ್ಲಿ ಕೂಡ ಪೌಲನ್ ಬಗ್ಗೆ ಬರೀತಾರೆ ಪೌಲನ್ ಮಕ್ಳ ಮಾತುಗಳು ಅರ್ಥ ಮಾಡ್ಕೊಳಕ್ಕೆ ಕಷ್ಟವಾಗಿದೆ ಕೆಲವರು ಅದನ್ನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇದಾರೆ ಅಂತ ಏನ್ ಮಾಡ್ತಾರೆ ಬರೀತಾರೆ ನೋಡ್ರಿ ಎಂತ ಗುಣ ಇದೆ ನೋಡಿ ದೇವ್ರ ಮಕ್ಳುಗಳಲ್ಲಿ ಕ್ರಿಸ್ತನ ಪ್ರೀತಿಯ ಸೌರ ಅದನ್ನ ನಾವು ಕಲಿಬೇಕಲ್ವಾ ನಮ್ಮನ್ನ ಯಾರಾದ್ರೂ ಹೇಳಿದ್ರೆ ಗದ್ರಸಿದ್ರೆ ದೇವರಲ್ಲಿ ಕ್ರಿಸ್ತ ನಡೆಸುವವರು ಒಂದ್ ಒಳ್ಳೆ ಮಾತು ಹೇಳಿದ್ರೆ ತಗ್ಗಿಸ್ಕೊಂಡು ಹೋಗೋದ್ರಿಂದ ಏನು ನಾವು ದಾಸತ್ವ ಒಳಗಾಗಲ್ಲ ಅಲ್ಲ ಅವ್ರು ನಮ್ಮನ್ನ ದೇವರಿಂದ ಬಿಡಿಸ್ಬಿಡಲ್ಲ ಖಂಡಿತವಾಗಿ ಆಯ್ತು ಅಂತ ಅದನ್ನ ಚೇಂಜ್ ಮಾಡ್ಕೊಂಡು ಹೋಗೋಣ ಗೊತ್ತಿರುತ್ತೆ ಅವ್ರಿಗೆ ಅಲ್ವಾ ನಮ್ಮನ್ನ ನಡೆಸುವ ನಮ್ಮ ಕೆಲವೊಂದು ವಿಷಯಗಳು ಗೊತ್ತಿರುತ್ತೆ ಅಲ್ವಾ ಅದು ಖಂಡಿತವಾಗಿ ನಮ್ಮಲ್ಲಿ ಒಳ್ಳೆ ಗುಣಗಳನ್ನ ತೋರಿಸುತ್ತೆ ಥಿಂಕ್ ಮಾಡ್ರಿ ಬಿಫಾರ್ ಯಾವುದೋ ಒಂದು ವಿಷಯಗಳನ್ನ ನೀವು ನುಡುಕಿ ಮಾತಾಡೋಕ್ಕಿಂತ ಮೊದಲು ಥಿಂಕ್ ಮಾಡ್ರಿ ಅಂತ ಗುಣಗಳು ನಮ್ಮಲ್ಲಿ ಬೆಳಿತ್ತು ಅಂದ್ರೆ ಅನೇಕ ಕರೆಕ್ಷನ್ ಮಾಡ್ಕೊಬೋದು ಆ ಮನೆ ತಾಲ್ಮೆ ನಮ್ಗೆ ಬಂದ್ಬಿಡ್ತು ಅಂದ್ರೆ ಎಷ್ಟೆಲ್ಲ ಕರೆಕ್ಷನ್ ಬರುತ್ತೋ ಆ ಕರೆಕ್ಷನ್ ಮಾಡಿ ಮಾಡಿ ಆದಷ್ಟು ಬೇಗ ತಿಳ್ತ ಸರ್ಕ ಬೆಳಿಬಹುದು ಇಲ್ಲಾಂದ್ರೆ ಏನಾಗುತ್ತೆ ಸ್ಟಬ್ಬನ್ ಆಗ್ಬಿಡ್ತೀವಿ ಅಲ್ವಾ ನಾವು ತಿಳ್ಕೊಂಡಿರ್ತೀವಿ ನಾನು ಕರೆಕ್ಟ್ ಆಗಿದ್ದೀನಿ ಅನ್ಬಿಟ್ಟು ನಾನ್ ಸರಿಯಾದ ದಾರಿ ಇಲ್ಲಿ ನಡೀತಾ ಇದೀನಿ ಅಂತ ನಾನು ತಿಳ್ಕೊಂಡಿರ್ತೀನಿ ಆ ಆದ್ರೆ ಏನಾಗಿರುತ್ತೆ ಕೊನೆಯಲ್ಲಿ ಗೊತ್ತಾಗುತ್ತೆ ನಾನು ಬಂದಿರೋಂತ ದಾರಿ ತಪ್ಪು ಅಲ್ವಾ ನಾನು ಅದನ್ನ ಆವತ್ತೇ ಚೇಂಜ್ ಮಾಡ್ಬೇಕು ನಾನು ಅದನ್ನ ಬದಲಾವಣೆ ಮಾಡ್ಕೊಂಡಿಲ್ಲ ನನ್ನ ಜೀವನದಲ್ಲಿ ಅವತ್ ನನ್ಗೆ ಹೇಳ್ದಾಗ ಗದರಿಸ್ಬೇಕೇನ ಏನ್ ಮಾಡಿಲ್ಲ ನಾನು ತಾತ್ಸರ ಮಾಡ್ಬಿಟ್ಟೆ ಅನ್ನೋಂತ ಒಂದು ಭಾವನೆ ಬರಬಾರ್ದು ಕ್ರಿಸ್ತನ ಪ್ರೀತಿಯ ಸವಸ್ಕೋದೆ ಆ ರೀತಿಯಾದಂತ ಒಂದು ಮನಸ್ಸು ಯಾವತ್ತ ನಮ್ ಬಂತು ಅಂದ್ರೆ ಅದಕ್ಕಿಂತ ದೊಡ್ಡ ಪೇನ್ ಯಾವ್ದಿರಲ್ ಆದ್ರಿಂದ ಎಲ್ಲವನ್ನ ಏನ್ ಮಾಡ್ಕೊಳ್ಳಿ ಮನಸ್ಸಲ್ಲಿ ಇಟ್ಕೊಳ್ಳಿ ಬರುವಂತ ದಿನಗಳಲ್ಲಿ ದೇವ್ರು ನಮ್ಗೆ ಕೊಟ್ಟಿರುವಂತ ಒಂದು ಅವಕಾಶ ಒಂದು ಏನಂತೀವಿ ನೋಡ್ರಿ ಕರ್ತನದ ಕ್ರಿಸ್ತನು ಸಭೆಗೆ ಇರುವಂತ ಮಾತು ಎಷ್ಟೇ ಸಭೆಗೆ ಹೇಳ್ತಾರೆ ಗೊತ್ತಾ ಈ ಮಾತು ಎಷ್ಟನೇ ಸಭೆ ಗೆಲ್ತಾರೆ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ಮಾಕೆ ಎಷ್ಟನೇ ಸಭೆ ಗೆಲ್ತಾರೆ ಹುಡುಕಿರಿ ನೋಡ್ರಿ ಯಾರ್ ಸಭೆ ಗೆಲ್ತಾರಿ ನೋಡ್ರಿ ಲವೋದೋಕೆ ಹಾ ಯಾರು ಲವದೋಕೆ ಈಗಿನ ಕಾಲದ ಲವೋದೋಕೆ ಯಾರು ಇದರ ಲವೋದೋಕೆ ಈಗ ಲವದೋಕೆ ಸಭೆ ಅಲ್ವಾ ನಾವೇ ನಾವೇ ಲವದೋಕೆ ಸಭೆ ಕರೆಕ್ಟ್ ಅಲ್ವಾ ನಮಗೆ ಹೇಳ್ತಾರ ಅದು ಇಷ್ಟ ಒಂದು ಮಾತು ಏಳು ಸಭೆಗೆದೆ ನಮಗೆ ಅಂದ್ರೆ ಕೊನೆ ಕಾಲದ ಸಭೆಯವರಲ್ಲಿ ಎಷ್ಟು ಮಿಸ್ಟೇಕ್ಸ್ ಇರ್ಬೋದು ಎಷ್ಟು ಸಮಸ್ಯೆಗಳಿರ್ಬೋದು ಎಷ್ಟು ಗದರಿಸುವಿಕೆ ಬೇಕಾಗುತ್ತೆ ಎಷ್ಟು ಕರೆಕ್ಷನ್ಸ್ ಬೇಕಾಗುತ್ತೆ ಎಷ್ಟು ಚಾಸ್ಟಿಸ್ಮ್ ಬೇಕಾಗುತ್ತೆ ಶಿಕ್ಷೆ ಎಷ್ಟು ಬೇಕಾಗುತ್ತೆ ಅಲ್ವಾ ಕಾರಣ ಅದೇ ಸಭೆಗೆ ಹೇಳ್ತಾರ ನಾನ್ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೇನೆ ಅದಿಕ್ಕೆ ಗದರಿಸ್ತಾ ಇದ್ದೇನೆ ಕಷ್ಟನೇ ಕೃಷ್ಣಲ್ ಪೀತೇಶವರಿ ನಿಮ್ಗೆ ಮಾತು ಸಬ್ಜೆಕ್ಟ್ ಮಾತೋ ನನಗೂ ಕೂಡ ಕಷ್ಟನೇ ನಾನೇ ಮುಂದೆ ಇಷ್ಟೊಂದು ವಿಷಯ ನಾನು ತುಂಬಾ ಸ್ಟಡಿ ಮಾಡಿ ಮಾತಾಡ್ಬಿಡ್ತೀನಿ ಬಟ್ ಇವಂದು ನನಗೂ ಕೂಡ ಭಯ ಇದೆ ನಾನು ಕೂಡ ಇಲ್ಲಾದ್ರೂ ದೇವ್ರನ್ನ ಗದರಿಸ್ಬೇಕಾದ್ರೆ ಅದನ್ನ ತಾತ್ಸಾರ ಮಾಡ್ಬಿಡ್ತೀನೋ ದೇವ್ರೆ ನನ್ ನನ್ ತಾಳ್ಮೆ ಕೊಡ್ರಿ ಭಯ ಇದೆ ಕೃಷ್ಣಲ್ ಪೀತೇಶವರಸ್ವರಿ ನಿಮ್ಮಂತೆ ನಾನು ಕೂಡ ನಾವೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇದ್ದೀವಿ ಅಷ್ಟೇ ಇಲ್ಲಿ ನಾವೇನು ಮಾತಾಡೋದ್ರಿಂದ ನಾವೇನು ತುಂಬಾ ಅದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀವಿ ಅಂತಲ್ಲ ನೀವು ಕೇಳೋದ್ರಿಂದ ನಮ್ಗಿಂತ ಕಡಿಮೆ ಅಂತ ಇಲ್ಲ ನೀವು ನಾವೆಲ್ಲ ಒಂದೇ ಇದ್ದೀವಿ ಆದ್ರೆ ನಮ್ಗೆ ಆ ಶಕ್ತಿ ಬೇಕು ದೇವರು ಗದ್ರಿಸ್ಬೇಕು ದೇವ್ರ ಶಿಕ್ಷೆ ಮಾಡ್ಬೇಕಾದ್ರೆ ಅದನ್ನ ಸಗಸ್ಕೊಂಡು ತಿದ್ಕೊಂಡು ಸರಿಯಾದ ವಿಷಯನ ಇಟ್ಕೊಂಡು ಅಲ್ವಾ ಆ ಗದ್ರಸೋಗೆ ತಾತ್ಸಾರ ತಾತ್ಸರ ಇರುವಂತ ಗುಣಗಳು ಬೇಕು ಅಲ್ವಾ ಆದ್ರಿಂದ ಅದು ನೀನು ಆಸಕ್ತನಾಗಿರೋ ದೇವರ ಕಡೆಗೆ ತಿರುಗಿಕೋ ಅದೇ ಬೇಕಾಗುತ್ತೆ ಆಸಕ್ತ ಅಂದ್ರೆ ಏನರ್ತಾ ಹೇಳ್ಬೇಕಾದ್ರೆ ಕೆಲವ್ರು ಗದ್ರಸ್ಬೇಕಾದ್ರೆ ಏನ್ ಗೊತ್ತಾ ಕೆಲವೊಂದ್ ಟೈಮ್ ನಾವ್ ಏನಾದ್ರು ಅದ್ ಮಾಡ್ಬೇಕಾದ್ರೆ ನಮ್ ಮಾತು ಅವ್ರ ಕಿವಿಗ್ ಬೀಳದ ಇಲ್ಲ ನೋಡ್ರಿ ನೀನ್ ಹೆಂಗ್ ಗದ್ರಿಸ್ತೀಯ ಅನ್ನೋಂತ ವಿಷಯ ಬಂದ್ಬಿಡುತ್ತೆ ಹೊರ್ತು ಆ ಏನ್ ಹೇಳಿದ್ರು ಆ ಮಾತು ಅಂತ ಕಿವಿಗ್ ಬೀಳಲ್ಲ ಅದಕ್ಕೆ ನಾನ್ ಗದ್ರಸ್ಬೇಕಾದ್ರೆ ನಾನ್ ಕರೆಕ್ಷನ್ ಮಾಡ್ಬೇಕಾರೆ ಆಸಕ್ತನಾಗಿರು ಕೊಟ್ಟು ಕೇಳಿ ಏನನ್ನ ಹೇಳ್ತಾ ಇದೀನಿ ಎಲ್ಲಿ ನೀನ್ ಚೇಂಜ್ ಮಾಡ್ಬೇಕಂತ ನಾನ್ ನಿನ್ಗೆ ಬಯಸ್ತಾ ಇದೀನಿ ಅಂತ ಕೇಳ್ಬಿಟ್ಟು ತಕ್ಷಣ ದೇವರ ಬಳಿಗೆ ತಿರೀಕು ಇದೇ ನಮ್ಗಿರುವಂತ ಒಂದು ಎಚ್ಚರಿಕೆ ಮಾತು ಅಲ್ಲ ಓದೋಕೆ ಸೊ ಅದರಿಂದ ಈ ವಿಷಯಗಳನ್ನ ಇಟ್ಕೊಳ್ಳೋಣ ಬರುವಂತ ದಿನಗಳಲ್ಲಿ ಮುಂದಿನ ಒಂದು ಭಾಗವನ್ನ ನೋಡೋದಕ್ಕೆ ದೇವ್ರ ನಮಗೆ ಸಹಾಯ ಮಾಡಲಿ ಇಲ್ಲಿವರೆಗೂ ದೇವರ ವಾಕ್ಯವನ್ನು ಕೇಳೋದಕ್ಕೆ ತಂದೆ ದೇವ್ರ ಅವಕಾಶ ಕೊಡುತ್ತೆ ದೇವ್ರಿಗೆ ಪುಟ್ಟ ಸಲ್ಲಿಸ್ತಾ ತಾಳ್ಮೆಯಿಂದ ಕೇಳಿದಂತೆ ನಿಮಗೂ ಸಲ್ಲಿಸ್ತಾನೆ ದೇವ್ರಿಗೆ ಪಟ್ಟವನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು ಪ್ರಾರ್ಥನೆ ಮಾಡಿ ಮುಕ್ಸೋಣ ಪ್ರಕಾಶ್ ಭರವ್ ಪ್ರಾರ್ಥನೆ ಮಾಡ್ತೀರಾ ಹ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೀತಿ ಒಳ್ಳ ಪರಲೋಕ ತಂದೆ ದೇವ್ರೆ ಈ ರಾತ್ರಿ ವೇಳೆಗಾಗಿ ಸ್ತೋತ್ರ ಸ್ವಾಮಿ ಅಪ್ಪ ನಿನ್ನ ವಾಕ್ಯ ಹೇಳೋ ಮೇರೆಗೆ ನಾನು ಯಾರು ಚಿತ್ರಿಸ್ತೇನೋ ಅವರನ್ನೇ ಗದರಿಸ್ತೇನೆ ಅಂತ ಹೇಳಿದ್ವಿ ಸ್ವಾಮಿ ಅಪ್ಪ ದೇವ್ರೆ ನಾವು ನಿನ್ನ ಮಕ್ಕಳಾಗಿ ನಿನ್ನ ಗದರಿಕೆಯನ್ನ ನಿನ್ನ ಶಿಕ್ಷೆಯನ್ನ ನಾವು ತಾತ್ಸಾರ ಮಾಡದೆ ಆ ವಿಚಾರದಲ್ಲಿ ಬೇಸರಗೊಳ್ಳದೆ ಸ್ವಾಮಿ ನಾವು ಅದ್ರ ಒಳಗಾಗಿ ಅಪ್ಪ ನಾವು ಅದರಲ್ಲಿ ನಾವು ಕ್ರಿಸ್ತನ ಒಂದು ಜೀವಿತವನ್ನ ಜೀವಿಸ್ಲಿಕ್ಕ ನಮಗೆ ಇಟ್ಟು ಅಂತ ಇರುವಂತ ಅವಕಾಶ ಕೊಟ್ಟಿದ್ದಿ ಅದಕ್ಕಾಗಿ ಸ್ತೋತ್ರ ನೀನ್ ದಂಡಿಸುವಾಗಲೂ ಸಹ ನಾವು ಆಸಕ್ತಿ ಉಳ್ಳವರಾಗಿ ನಿನ್ನ ಕಡೆ ತಿರುಕೊಂಡು ದೇವರೇ ನಿನ್ನ ನಡೀಲಿಕ್ಕಾಗುವಂತೆ ತಂದೆ ನಮಗೆ ಸಹಾಯ ಮಾಡು ಮತ್ತು ಇದುವರೆಗೂ ವಾಕ್ಯ ಹಂಚಿದಂತ ಸಹ ನಿಮ್ಮ ದಾಸರನ್ನು ಶ್ರೀ ನಿಮ್ಮ ಪವಿತ್ರ ತುಂಬಿಸಿ ನಡೆಸ್ರಿ ಕೇಳಿಸಿಕೊಂಡು ಅಂತ ಎಲ್ಲ ನಿಮ್ಮ ಮಕ್ಕಳನ್ನ ಸಹ ಆಶೀರ್ವದಿಸಪ್ಪ ತಂದೆ ನಿನ್ನ ಒಂದು ಕೃಪೆಯಲ್ಲಿ ನಿನ್ನ ಜ್ಞಾನದಲ್ಲಿ ಕ್ರಿಸ್ತನ ಒಂದು ಹೆಜ್ಜೆ ಜಾಡಿನಲ್ಲಿ ನಮ್ಮೆಲ್ಲರನ್ನು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ತಂದೆ ಆಮೇಲೆ थैंक यू ब्रदर नमस्ते 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 नमस्ते